ನಮಸ್ಕಾರ ಎಲ್ಲರಿಗೂ. ನವೆಂಬರ್ ಮೊದಲನೇ ವಾರದ ಕರೆಂಟ್ ಅಫೇರ್ಸ್ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇಂದು ನಾವು 1ನೇ ಇಂದ 3ನೇ ಅಕ್ಟೋಬರ್ 2020 ಕರೆಂಟ್ ಅಫೇರ್ಸ್ ಕುರಿತಾಗಿ ಗಮನಿಸೋಣ. ಸೊ ತರಗತಿಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತಮ್ಮಲ್ಲಿ ಯಾರಾದರೂ ಪೊಲೀಸ್ ಎಕ್ಸಾಮ್ಸ್ಗಳಿಗೆ ತಯಾರಾಗ್ತಾ ಇದ್ರೆ, ಎಸ್ ಡಿ ಎಫ್ ಡಿ ಎಕ್ಸಾಮ್ಸ್ಗಳಿಗೆ ತಯಾರಾಗ್ತಾ ಇದ್ರೆ, ಸೊ ನಮ್ಮಲ್ಲಿ ಬ್ಯಾಚ್ ಕೋರ್ಸಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕೆ ಎಸ್ ಗೆ ತಯಾರಾಗ್ತಾ ಇದ್ರೆ ನಮ್ಮಲ್ಲಿ ಮಿಷನ್ ಕೆ ಎಸ್ ಬ್ಯಾಚ್ ಕೋರ್ಸ್ ಇದೆ. 4ನೇ ಮತ್ತು 5ನೇ ನವೆಂಬರ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಇರುತ್ತೆ. ತಾವು ಇದನ್ನು ಜಾಯ್ನ್ ಆಗ್ಬೋದು. ಸೊ ಜಾಯ್ನ್ ಆಗ್ಬೇಕಾದ್ರೆ ನನ್ನ ರೆಫರಲ್ ಕೋಡ್ ಧ್ರುವ10DHREVA10 ಇದನ್ನು ಯೂಸ್ ಮಾಡಿ. ಮತ್ತೆ ತಾವು ಎಕ್ಸಾಮ್ಸ್ಗೆ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಡೈಲಿ 8 ಗಂಟೆಗೆ ನಮ್ಮಲ್ಲಿ ಟೆಸ್ಟ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಇದನ್ನು ಕೂಡ ನೋಡಬಹುದು ತಾವು. ಓಕೆ, ಮತ್ತು ಈ ಕರೆಂಟ್ ಅಫೇರ್ಸ್ ಸರಣಿ ತಮಗೆ ಇಷ್ಟ ಆಗಿದೆ ಮತ್ತೆ ಇದರ ನೋಟ್ಸ್ ತಮಗೆ ಬೇಕಾಗಿದೆ ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಜಾಯ್ನ್ ಆಗಿ KPSC ಕರೆಂಟ್ ಅಫೇರ್ಸ್ ಅಂತ ಹೇಳಿ ಅನ್ಅಕಾಡೆಮಿದು. ಸೊ ಇದರ ಚಾನಲ್ ನ ಲಿಂಕ್ ಅನ್ನು ಕೂಡ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಸೊ ಅದನ್ನ ತಗೊಳ್ಳೋದ್ರ ಮೂಲಕ ಕೂಡ ತಾವು ಜಾಯ್ನ್ ಆಗ್ಬೋದು. ಓಕೆ, ಸೊ ಈ ಒಂದು ಚಾನಲ್ ಅಲ್ಲಿ ನಾವು ಕೇವಲ ಕರೆಂಟ್ ಅಫೇರ್ಸ್ ವಿಡಿಯೋಗಳಲ್ಲದೆ ಇದರ ನೋಟ್ಸ್ ಗಳನ್ನು ಕೂಡ ಹಾಕ್ತಾ ಇದ್ದೀವಿ. ಸೊ ಸಾಕಷ್ಟು ಜನ ಇದನ್ನ ಇಂಗ್ಲಿಷ್ ಅಲ್ಲಿ ಕೂಡ ಸರ್ ಕೊಡಿ ಅಂತ ಒಂದು ಇದನ್ನ ಬೇಡಿಕೆಯನ್ನ ಇಟ್ಟಿದ್ರಿ. ಸೊ ಲಾಸ್ಟ್ 15-20 ದಿನದಿಂದ ನಾವು ಇದ್ರ ಮೇಲೆ ಕೂಡ ವರ್ಕ್ ಮಾಡ್ತಾ ಇದೀವಿ. ಸೊ ಮುಂದಿನ ದಿನಗಳಲ್ಲಿ ಇಂಗ್ಲಿಷ್ ಅಲ್ಲೂ ಕೂಡ ನೋಟ್ಸ್ ಅನ್ನ ಕೊಡುವಂತಹ ವ್ಯವಸ್ಥೆಯನ್ನ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಸೊ ಈ ರೀತಿ ತಮ್ಮ ಸಪೋರ್ಟ್ ಇದೇ ರೀತಿಯಲ್ಲಿ ಇದ್ರೆ ಖಂಡಿತವಾಗ್ಲೂ ಈ ರೀತಿಯಂತ ಹೊಸ ಹೊಸ ಪ್ರೋಗ್ರಾಮ್ಸ್ ಗಳನ್ನ ನಾವು ಹೊರತರ್ತಾ ಹೋಗ್ತೀವಿ. ಓಕೆ, ಸೊ ಇಷ್ಟ ಆಗಿತ್ತು ತಮಗೆ ಈ ಕರೆಂಟ್ ಅಫೇರ್ಸ್ ಸರಣಿ ಅಂತಂದ್ರೆ ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಅಪ್ಡೇಟ್ಸ್ ಗಳಿಗೋಸ್ಕರ. ಓಕೆ, ಸೊ ಮೊದಲ ಟಾಪಿಕ್ ಏನಿವತ್ತು ಅಂತ ನೋಡೋಣ. ಕರಾವಳಿ ಸಾಗಣೆ ಮಸೂದೆ 2020. ಓಕೆ, ಸೊ ಕೋಸ್ಟಲ್ ಶಿಪ್ಪಿಂಗ್ ಅನ್ನೋದಿದೆಯಲ್ಲ, ಇದು ಬಹಳ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಆಗಿರುತ್ತೆ. ಸೊ ಯಾಕೆ ಕೋಸ್ಟಲ್ ಅನ್ನೋದು ಬಹಳ ಮುಖ್ಯ ಆಗ್ತಿದೆ? ಈಗ ತಾವು ನೋಡ್ಬೋದು, ಇಂಡಿಯಾ ಏನಿದೆಯಲ್ಲ, ಇದು ಬಹಳ ಸ್ಟ್ರಾಟಜಿಕ್ ಆಗಿ ಪೊಸಿಷನ್ ಆಗಿದೆ. ಇಂಡಿಯನ್ ಓಷನ್ ನಲ್ಲಿ ಸ್ಟ್ರಾಟಜಿಕ್ ಆಗಿ ಪೊಸಿಷನ್ ಆಗಿರುವಂತಹ ಒಂದು ದೇಶ ಅಂತಂದ್ರೆ ಭಾರತ. ಭಾರತದ ಲ್ಯಾಂಡ್ ಮಾಸ್ ಏನಿದೆಯಲ್ಲ, ಇದು ಪೆನಿನ್ಸುಲಾ ಅಂತ ಹೇಳಿ ನಾವು ಕರಿತೀವಿ. ಸೊ ಪೆನಿನ್ಸುಲಾ ಏನಿದೆ, ಇಂಡಿಯನ್ ಓಷನ್ ನಲ್ಲಿ ಸಾಕಷ್ಟು ಪ್ರೆಸೆನ್ಸ್ ಇದೆ. ಇದರ ಮೂಲಕ ಏನಾಗ್ತಿದೆ, ನಾವು ಸಾಕಷ್ಟು ನ್ಯಾಚುರಲ್ ಪೋರ್ಟ್ಸ್ ಗಳನ್ನ ಡೆವಲಪ್ ಮಾಡ್ಕೊಳ್ತಾ ಹೋಗ್ಬೋದು. ಕೊಚ್ಚಿ ಇರಬಹುದು, ಮಂಗಳೂರು ಇರಬಹುದು, ಪಣಜಿ ಇರಬಹುದು, ಅಥವಾ ನಮ್ಮ ಮುಂಬೈ ಪೋರ್ಟ್ ಗಳಿರಬಹುದು. ಓಕೆ, ಸೊ ಕೋಲ್ಕತ್ತಾ ಪೋರ್ಟ್ ಇರಬಹುದು, ಪಾರಾದೀಪ್ ಪೋರ್ಟ್ ಇರಬಹುದು, ವಿಶಾಖಪಟ್ಟಣಂ ಇರಬಹುದು, ಚೆನ್ನೈ ಇರಬಹುದು, ಬಹಳ ನ್ಯಾಚುರಲ್ ಆಗಿ ಪೋರ್ಟ್ ಗಳನ್ನ ಡೆವಲಪ್ ಮಾಡುವಂತಹ ಒಂದು ಆಸ್ಪದ ನಮ್ಮಲ್ಲಿ ಹೆಚ್ಚಿದೆ. ಆದರೆ ಇವತ್ತು ನಾವು ನೋಡಿಕೊಂಡಾಗ ಭಾರತ ಆಸ್ಪೈರ್ ಮಾಡ್ತಿರುವಂತಹ ಒಂದು ಎಕನಾಮಿಕ್ ಗ್ರೋತ್ಗೂ ನಾವು ನಮ್ಮ ಪ್ರೆಸೆನ್ಸ್ ಅಂದ್ರೆ ಮ್ಯಾರಿಟೈಮ್ ಗ್ರೋತ್ ಅಲ್ಲಿ ಏನಿದೆಯಲ್ಲ, ಇದ್ರ ಪ್ರೆಸೆನ್ಸ್ ಅನ್ನು ನೋಡ್ಕೊಂಡಾಗ ಬಹಳ ಕಡಿಮೆ ಇದೆ. ಹಾಗಾಗಿ ನಾವು ಇವತ್ತು ಏನ್ ಮಾಡ್ತೇವೆ, ಕೋಸ್ಟಲ್ ಶಿಪ್ಪಿಂಗ್ ಮಸೂದೆಯನ್ನ ತರಬೇಕಾಗಿ ಬಂದಿದೆ. ಸೊ ಕೋಸ್ಟಲ್ ಶಿಪ್ಪಿಂಗ್ ಅನ್ನೋದಿದೆಯಲ್ಲ, ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಂದು ದೇಶದ ಡೆವಲಪ್ಮೆಂಟ್ಗಾಗಿ. ಈಗ ನಾವೇನ್ ಮಾಡ್ತಾ ಇದೀವಿ ಒಳಗಡೆ ಅಂತಂದ್ರೆ, ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡುವಂತಹ ಒಂದು ಕೆಲವು ಸಾಕಷ್ಟು ಯೋಜನೆಗಳನ್ನ ತಂದಿದೀವಿ. ಅದು ತಮ್ಮ ಸಾಗರಮಾಲಾ ಯೋಜನೆ ಇರಬಹುದು, ಅಥವಾ ಭಾರತಮಾಲಾ ಯೋಜನೆ ಇರಬಹುದು, ಅಥವಾ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಕಾರಿಡರ್ಸ್ ಗಳನ್ನ ಮಾಡ್ತಾ ಇದೀವಿ. ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಡೆಲ್ಲಿ ಮುಂಬೈ ಇಂಡಸ್ಟ್ರಿಯಲ್ ಕಾರಿಡರ್ ಅಲ್ವಾ. ಸೊ ಈ ರೀತಿಯಾದಂತಹ ಮಾಡೋದನ್ನ ಉದ್ದೇಶ ಏನು ಅಂತಂದ್ರೆ, ಭಾರತದ ಒಳಗಡೆ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ಮೆಂಟ್ ಮಾಡಿ ಇಂಟರ್ಲ್ಯಾಂಡ್ಸ್ ಮತ್ತು ಡೆವಲಪ್ಮೆಂಟ್ ಸೆಂಟರ್ಸ್ ಏನಿರುತ್ತಲ್ಲ, ಸಿಟೀಸ್ ಅಂತ ನಾವು ಕರಿತೀವಿ, ಇದನ್ನ ಲಿಂಕ್ ಮಾಡುವಂತಹ ಕೆಲಸಗಳನ್ನ ಮಾಡ್ತಾರೆ. ಇದರ ಜೊತೆಗೆ ಏನ್ ಮಾಡ್ತಿದ್ದಾರೆ, ಇನ್ಲ್ಯಾಂಡ್ ಅಲ್ಲಿ ವಾಟರ್ ವೇಸ್ ಗಳನ್ನ ಡೆವಲಪ್ ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ಸೊ ಇನ್ಲ್ಯಾಂಡ್ ಅಲ್ಲಿ ವಾಟರ್ ವೇಸ್ ಗಳನ್ನ ಡೆವಲಪ್ ಮಾಡೋದ್ರಿಂದ ಏನಾಗ್ತಿದೆ ಅಂತಂದ್ರೆ, ವಾಟರ್ ವೇಸ್ ಏನಿದೆಲ್ಲ, ಇದು ಇಟ್ ಇಸ್ ಒನ್ ಆಫ್ ದ ಚೀಪೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಓಕೆ, ಈಗ ಸೇ ಫಾರ್ ಎಕ್ಸಾಂಪಲ್, ನಾವು ವಾರಣಾಸಿಯಿಂದ ಕೋಲ್ಕತ್ತಾ ರೀಚ್ ಆಗ್ಬೇಕು ಅಂತಂದ್ರೆ, ರೋಡ್ ಟ್ರಾನ್ಸ್ಪೋರ್ಟ್ ಮೂಲಕ ನಾವು ಯಾವ್ದಾದ್ರು ಗೂಡ್ಸ್ ಅನ್ನ ಕಳಿಸಿದ್ರೆ ಅದಕ್ಕೆ ಪ್ರೈಸ್ ಹೆಚ್ಚಾಗುತ್ತೆ. ಓಕೆ, ಅದರ ಬದಲು ಗಂಗಾ ಕೆನಲ್ ಅನ್ನ ಯೂಸ್ ಮಾಡಿಕೊಂಡು ನಾವು ಯಾವುದೋ ಒಂದು ಟ್ರಾನ್ಸ್ಪೋರ್ಟೇಶನ್ ಅನ್ನ ಹೊಂದಾವಣೆ ಮಾಡಿದ್ರೆ ಆ ಪ್ರೈಸ್ ಇದೆಲ್ಲ ರೋಡ್ ಟ್ರಾನ್ಸ್ಪೋರ್ಟ್ ಕಂಪೇರ್ ಮಾಡ್ಕೊಂಡ್ರೆ ಬಹಳ ಕಡಿಮೆ ಆಗುತ್ತೆ. ರೋಡ್ ಟ್ರಾನ್ಸ್ಪೋರ್ಟ್ ಅಷ್ಟೇ ಅಲ್ಲದೆ ರೈಲ್ ಟ್ರಾನ್ಸ್ಪೋರ್ಟ್ ಗೆ ಕಂಪೇರ್ ಮಾಡ್ಕೊಂಡು ಕೂಡ ಕಡಿಮೆ ಆಗುತ್ತೆ. ಅಡ್ವಾಂಟೇಜಸ್ ಏನಾಗುತ್ತೆ ಅಂತಂದ್ರೆ, ನಾವು ಕಾಂಪಿಟೇಟಿವ್ ಎಕಾನಮಿ ಆಗಿ ಬೆಳಿಬಹುದು ಅಲ್ವಾ. ಸೊ ಕಾಂಪಿಟೇಟಿವ್ ಎಕಾನಮಿ ಅಂತಂದ್ರೆ ಏನು, ಯಾವುದೇ ಒಂದು ವಸ್ತುವನ್ನ ಅತಿ ಕಡಿಮೆ ದರಕ್ಕೆ ನಾವು ಪ್ರೊವೈಡ್ ಮಾಡೋದಕ್ಕೆ ಆಗತ್ತಾ ಅನ್ನುವಂಥದ್ದು ಕಾಂಪಿಟೇಟಿವ್ ಎಕಾನಮಿಯ ಒಂದು ಸಿದ್ಧಾಂತ ಆಗಿರುತ್ತೆ. ಸೊ ಈ ವಾಟರ್ ವೇಸ್ ಟ್ರಾನ್ಸ್ಪೋರ್ಟೇಶನ್ ಮೂಲಕ ಏನ್ ಮಾಡ್ತಿದ್ವಿ, ಇದನ್ನ ಅಚೀವ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ವಿ. ಸೊ ಈಗ ಕೋಸ್ಟಲ್ ಅಂತ ನಾವು ನೋಡ್ಕೊಂಡಾಗ, ಈಗ ಸೇ ಫಾರ್ ಎಕ್ಸಾಂಪಲ್, ನಾವು ಮಂಗಳೂರಿನಿಂದ ಕೋಲ್ಕಟ್ಟಾಗೆ ಯಾವುದೋ ಒಂದು ಗೂಡ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಸೊ ರೋಡ್ ವೇ ಮೂಲಕ ಹೋದ್ರೆ, ರೈಲ್ವೆ ಮೂಲಕ ಹೋದ್ರೆ ಏನಾಗುತ್ತೆ, ಇದು ಬಹಳ ಕಾಸ್ಟ್ಲಿ ಆಗುತ್ತೆ. ಸೊ ಡಿಸ್ಟೆನ್ಸ್ ಇಲ್ಲಿ ಕಡಿಮೆ ಆಗಬಹುದು, ಆದರೆ ನಾವು ಸೇ ಫಾರ್ ಎಕ್ಸಾಂಪಲ್ ಶಿಪ್ಪಿಂಗ್ ಮೂಲಕ ನಾವು ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಡಿಸ್ಟೆನ್ಸ್ ಹೆಚ್ಚಾಗುತ್ತೆ ಆದರೆ ಪ್ರೈಸ್ ಕಡಿಮೆ ಆಗುತ್ತೆ. ಯಾಕೆ,
ಪರ್ ಟನ್ ಕಿಲೋಮೀಟರ್ ಅಂತ ನಾವೇನ್ ಕರಿತೀವಲ್ಲ ಪರ್ ಟನ್ ಪರ್ ಕಿಲೋಮೀಟರ್ ಅಂತ ನಾವು ಕರಿತೀವಿ ಇದು ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ರೈಲ್ ಟ್ರಾನ್ಸ್ಪೋರ್ಟ್ ಗೆ ಕಂಪೇರ್ ಮಾಡ್ಕೊಂಡಾಗ ವಾಟರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬಹಳಷ್ಟು ಕಡಿಮೆ ಇದೆ ಆದರೆ ಇಲ್ಲಿ ನಮಗೆ ಏನ್ ಬೇಕಾಗಿದೆ ಒಳ್ಳೆಯ ಎಸ್ಟಾಬ್ಲಿಷ್ ಆಗಿರುವಂತಹ ಒಂದು ಶಿಪ್ಪಿಂಗ್ ಇಂಡಸ್ಟ್ರಿ ಬೇಕಾಗುತ್ತೆ ಸೊ ಶಿಪ್ಪಿಂಗ್ ಇಂಡಸ್ಟ್ರಿ ನಮ್ಮಲ್ಲಿ ಎಸ್ಟಾಬ್ಲಿಷ್ ಆಗಿದೆಯಾ ಸೊ ನಮ್ಮಲ್ಲಿ ಏನಾಗಿದೆ ಈಗ ಮ್ಯಾರಿಟೈಮ್ ಟ್ರಾನ್ಸ್ಪೋರ್ಟ್ ಇರಬಹುದು ಅಥವಾ ಕೋಸ್ಟಲ್ ಟ್ರಾನ್ಸ್ಪೋರ್ಟ್ ಇರಬಹುದು ಡಿಫ್ರೆನ್ಸ್ ಏನಪ್ಪ ಎರಡು ಅಂತ ನಾವು ಅರ್ಥ ಮಾಡ್ಕೋಬೇಕು ಮ್ಯಾರಿಟೈಮ್ ಟ್ರಾನ್ಸ್ಪೋರ್ಟ್ ಅಂತಂದ್ರೆ ಭಾರತದಿಂದ ಹೊರಗೆ ರಫ್ತಾಗುವಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಓಕೆ ಸೊ ಭಾರತದಿಂದ ಹೊರಗೆ ರಫ್ತಾಗುವಂಥದ್ದು ಮತ್ತೆ ಒಳಗೆ ಬರುವಂಥದ್ದು ಇದನ್ನ ನಾವೇನಂತ ಕರಿತೀವಿ ಮ್ಯಾರಿಟೈಮ್ ಶಿಪ್ಪಿಂಗ್ ಅಂತ ಹೇಳಿ ಕರಿತೀವಿ ಕೋಸ್ಟಲ್ ಶಿಪ್ಪಿಂಗ್ ಅಂತಂದ್ರೆ ಏನು ಭಾರತದ ಕರಾವಳಿ ಪ್ರದೇಶದಲ್ಲೇ ನಡೆಯುವಂತಹ ವ್ಯವಹಾರಗಳು ಸೇ ಫಾರ್ ಎಕ್ಸಾಂಪಲ್ ನಾವು ಮಂಗಳೂರಿನಿಂದ ಕೊಚ್ಚಿಗಿರ್ಬೋದು ಕೊಚ್ಚಿಗಿಂದ ಕೋಲ್ಕಟ್ಟ ಆಗಿರ್ಬೋದು ಕೋಲ್ಕಟ್ಟದಿಂದ ವೈಜಾಗ್ ಇರ್ಬೋದು ಈ ಒಂದು ಪೋರ್ಟ್ಗಳಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡುವ ಮೂಲಕ ವ್ಯವಹಾರಗಳನ್ನ ಮಾಡ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ ನಾವು ಕೋಸ್ಟಲ್ ಶಿಪ್ಪಿಂಗ್ ಅಂತ ಹೇಳಿ ಕರಿತೀವಿ ಸೊ ಈ ಕೋಸ್ಟಲ್ ಶಿಪ್ಪಿಂಗ್ ಇರಬಹುದು ಮ್ಯಾರಿಟೈಮ್ ಶಿಪ್ಪಿಂಗ್ ಇರಬಹುದು ಎರಡು ನಮ್ಮಲ್ಲಿ ಹೆಚ್ಚು ಡೆವಲಪ್ಮೆಂಟ್ ಆಗಿಲ್ಲ ಇಷ್ಟು ದೊಡ್ಡ ದೇಶ ಇದ್ರೂ ಕೂಡ ಸ್ಟ್ರಾಟಜಿಕ್ ಆಗಿ ಅಂದ್ರೆ ಇಲ್ಲಿ ನೋಡಿದ್ರೆ ಇಂಡಿಯನ್ ಓಷನ್ ಇದೆ ಈ ಕಡೆ ನೋಡಿದ್ರೆ ನಿಮ್ಗೆ ಪೆಸಿಫಿಕ್ ಓಷನ್ ಇದೆ ಆ ಕಡೆ ನೋಡಿದ್ರೆ ನಿಮ್ಗೆ ಅಟ್ಲಾಂಟಿಕ್ ಓಷನ್ ಇದೆ ಅಂದ್ರೆ ಎರಡರ ಮಧ್ಯೆ ಇರುವಂತದ್ದು ಇದು ಸೊ ಎಷ್ಟು ಭಾರತ ಇದನ್ನ ಅಡ್ವಾಂಟೇಜ್ ಆಗಿ ತಗೊಳ್ಬೋದಾಗಿತ್ತು ತಗೊಂಡಿದ್ಯಾ ನಾವು ತಗೊಂಡಿಲ್ಲ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ರೂಟ್ಸ್ ಏನಿದೆಲ್ಲ ಎಲ್ಲವೂ ಇಂಡಿಯನ್ ಓಷನ್ ಮೂಲಕನೇ ಪಾಸ್ ಆಗ್ಬೇಕು ಈಗ ತಾವು ಮಲಾಕಾ ಸ್ಟ್ರೇಟ್ ಅಂತ ಕೇಳಿದ್ರಿ ಸೊ ಮಲಾಕಾ ಸ್ಟ್ರೇಟ್ ಎಷ್ಟು ಬಹಳ ಸ್ಟ್ರಾಟಜಿಕ್ ಆದಂತಹ ಪಾಸ್ ಪೆಸಿಫಿಕ್ ಓಷನ್ ಗೆ ಹೋಗೋದಕ್ಕೆ ಸೊ ಇಲ್ಲಿ ಚೈನಾ ತನ್ನ ದರ್ಬಾರನ್ನ ನಡೆಸ್ತಾ ಇದೆ ಅಲ್ವಾ ಸೊ ಈ ರೀತಿಯಾದಂತಹ ಒಂದು ದಾರಿಲಿ ಇರುವಂತಹ ಒಂದು ದೇಶ ಯಾವ್ದಪ್ಪ ಅಂತಂದ್ರೆ ಭಾರತ ಸೊ ಜನರಲಿ ಏನಾಗುತ್ತೆ ಒಳ್ಳೆಯ ಪೋರ್ಟ್ ಗಳನ್ನ ನಾವು ಡೆವಲಪ್ ಮಾಡ್ಕೊಂಡಾಗ ಅದನ್ನ ಪೋರ್ಟ್ ಆಫ್ ಕಾಲ್ ಗಳಾಗಿ ಕೂಡ ಸಾಕಷ್ಟು ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಹಬ್ಸ್ ಗಳು ಯೂಸ್ ಮಾಡ್ಕೋಗುತ್ತೆ ಸೊ ಭಾರತದಲ್ಲಿ ಬಾಂಬೆ ಇರಬಹುದು ಗೋವಾ ಇರಬಹುದು ಮಂಗಳೂರು ಇರಬಹುದು ಕೊಚ್ಚಿ ಇರಬಹುದು ಇಂಟರ್ನ್ಯಾಷನಲ್ ಶಿಪ್ಮೆಂಟ್ ಪೋರ್ಟ್ ಗಳಾಗಿ ಡೆವಲಪ್ ಆಗ್ಬೋದಾಗಿತ್ತು ಸಿಂಗಾಪುರ್ ಯಾವ ರೀತಿಯಲ್ಲಿ ಆಗಿದೆ ಆ ರೀತಿಯಲ್ಲಿ ಆದ್ರೆ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಯಾಕೆ ಒನ್ ಆಫ್ ದಿ ರೀಸನ್ಸ್ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿರುವಂತಹ ಪಾಲಿಸಿಗಳು ಪಾಲಿಸಿಗಳು ಏನಾಗ್ತಿದ್ದಾವೆ ಅಂತಂದ್ರೆ ನಮ್ಮ ಒಂದು ಏನು ಸ್ವದೇಶಿ ಯಾದಂತಹ ಒಂದು ವ್ಯಾಪಾರ ಇದೆಯಲ್ಲ ಇದನ್ನ ಡೆವಲಪ್ ಮಾಡೋದನ್ನ ಬಿಟ್ಟು ಹೆಚ್ಚಾಗಿ ವಿದೇಶಿ ಅನ್ನು ಡೆವಲಪ್ ಮಾಡ್ಕೊಂಡು ಆಗ್ಬಿಟ್ಟಿದೆ ಸೊ ಇದಕ್ಕೆ ಏನಪ್ಪ ಒಂದು ನಾವು ಒಂದು ಪ್ರೂಫ್ ಕೊಡ್ಬೋದು ಅಂತಂತಂದ್ರೆ ಈಗ ಓವರ್ಆಲ್ ಆಗಿ ಕೋಸ್ಟಲ್ ಶಿಪ್ಪಿಂಗ್ ಈ ರಿಪೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಕೋಸ್ಟಲ್ ಶಿಪ್ಪಿಂಗ್ ಅಂತ ನಾವು ನೋಡ್ಕೊಂಡಾಗ ಓವರ್ಆಲ್ ಅಲ್ಲಿ 80% ಏನ್ ಕೋಸ್ಟಲ್ ಶಿಪ್ಸ್ ಗಳನ್ನ ನಾವು ಯೂಸ್ ಮಾಡ್ತಾ ಇದೀವಿ ಇದು ವಿದೇಶಿ ನಿರ್ಮಿತವಾದಂತಹ ಒಂದು ಶಿಪ್ ಗಳಾಗಿದ್ದಾವೆ ಸೊ ಫಾರಿನ್ ಫ್ಲಾಗ್ಡ್ ವೆಸಲ್ಸ್ ಅಂತ ಹೇಳಿ ಕರಿತೀವಿ ಫಾರಿನ್ ಫ್ಲಾಗ್ಡ್ ವೆಸಲ್ಸ್ ನಮ್ಮಲ್ಲಿ 80% ಗೂಡ್ಸ್ ಗಳನ್ನ ಮೂವ್ ಮಾಡ್ತದೆ ಓವರ್ಆಲ್ ಆಗಿ ಭಾರತದಲ್ಲಿ ಇರುವಂತದ್ದು ಎಷ್ಟು ಮೂವ್ ಮಾಡ್ತಾರಂತದ್ದು 20% ಗೂಡ್ಸ್ ಅಂಡ್ ಸರ್ವಿಸಸ್ ಮಾತ್ರ ಓಕೆ ಹಾಗಾಗಿ ಏನಾಗುತ್ತೆ ಆಬ್ವಿಯಸ್ಲಿ ನಮ್ಮಲ್ಲಿ ಡೆವಲಪ್ಮೆಂಟ್ ಗಳು ಆಗೋದಿಲ್ಲ ಸೊ ಇದನ್ನ ನಾವು ಚೇಂಜ್ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ತಿದೀವಿ ಕೋಸ್ಟಲ್ ಶಿಪ್ಪಿಂಗ್ ಪಾಲಿಸಿ ಅಂತ ಹೇಳಿ ತರ್ತದೀವಿ ಕೋಸ್ಟಲ್ ಶಿಪ್ಪಿಂಗ್ ಪಾಲಿಸಿ ಮೂಲಕ ನಾವೇನ್ ಮಾಡ್ತಿದೀವಿ ಈಗ ಮುಂಚೆ ಏನಾಗ್ತಾ ಇತ್ತು ನಮಗೆ ಲೈಸೆನ್ಸ್ ಬೇಕಾಗಿತ್ತು ಯಾವುದೇ ಒಂದು ಪೋರ್ಟ್ ಇಂದ ಇನ್ನೊಂದು ಪೋರ್ಟ್ ಗೆ ಗೂಡ್ಸ್ ಗಳನ್ನ ಸಾಗಿಸಬೇಕಾಗಿದ್ರೆ ಅದು ಇಂಟರ್ನ್ಯಾಷನಲ್ ನ್ಯಾಷನಲ್ ನಮ್ಮ ದೇಶದಲ್ಲಿ ಇರೋದು ಈಗ ಸೇ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಿಂದ ತಮಿಳುನಾಡಿಗೆ ಏನಾದ್ರು ತಗೊಂಡು ಹೋಗಬೇಕು ಅಂದ್ರೆ ನಮ್ಗೆ ಲೈಸೆನ್ಸ್ ಬೇಕಾ ರೋಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಅವಶ್ಯಕತೆ ಇರೋದಿಲ್ಲ ಆದ್ರೆ ವಾಟರ್ ಟ್ರಾನ್ಸ್ಪೋರ್ಟ್ ನಲ್ಲಿ ಅವಶ್ಯಕತೆ ಇತ್ತು ಸೊ ಈ ಲೈಸೆನ್ಸ್ ಸಿಸ್ಟಮ್ ಏನಿದೆಯಲ್ಲ ಈ ಒಂದು ಕರಡು ಮಸೂದೆ ಏನ್ ಹೇಳುತ್ತಂದ್ರೆ ಇದನ್ನ ನಾವು ರದ್ದು ಮಾಡ್ಬಿಡೋಣ ರದ್ದು ಮಾಡೋದ್ರ ಮೂಲಕ ಏನಾಗುತ್ತೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅಲವಾಗ್ಬಿಡುತ್ತೆ ಓಕೆ ಇದ್ರ ಮೂಲಕ ಹೆಚ್ಚಿನ ಮಟ್ಟದಲ್ಲಿ ಉತ್ತೇಜನವನ್ನ ನಾವು ಕೊಡಬಹುದಾಗಿರುತ್ತೆ ಓಕೆ ಇದಲ್ಲದೆ ಏನೇನ್ ಚೇಂಜಸ್ ತಂದಿದ್ದಾರೆ ಅಂತ ನೋಡೋಣ ಒಂದು ವ್ಯಾಪಾರ ಪರವಾನಗಿ ಇದನ್ನ ರದ್ದು ಮಾಡಬೇಕು ಅಂತಿದ್ದಾರೆ ಎರಡನೇದೇನು ಸಾಗಾಣಿಕಾ ವೆಚ್ಚವನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಅಲ್ಲಿರುವಂತಹ ಏನು ಫ್ರೇಟ್ ರೇಟ್ಸ್ ಏನಿದೆಯಲ್ಲ ಇದನ್ನ ನಾವು ಕಡಿಮೆ ಮಾಡ್ಕೊಳ್ತಾ ಹೋಗೋಣ ಸೊ ದಟ್ ಏನಾಗುತ್ತೆ ಭಾರತದ ಏನು ಹಡಗುಗಳಿದಾವಲ್ಲ ವಿದೇಶಿ ಹಡಗುಗಳ ಜೊತೆಗೆ ಕಾಂಪೀಟ್ ಮಾಡಬಹುದು ಈಗ ವಿದೇಶಿ ಹಡಗುಗಳಲ್ಲಿ ಏನಾಗುತ್ತೆ ಅತಿ ಹೆಚ್ಚಿನ ಒಳ್ಳೆಯ ಮಟ್ಟದ ಒಂದು ಟೆಕ್ನಾಲಜಿ ಇರುತ್ತೆ ಕ್ಯಾಪಿಟಲ್ ಬೇಸ್ ಇರುತ್ತೆ ಹಾಗಾಗಿ ಅವರು ಸ್ವಲ್ಪ ಹೆಚ್ಚಿನ ರೇಟ್ ಕೊಟ್ಟು ಕೂಡ ಮಾಡುವಂತಹ ಒಂದು ಕ್ಷಮತೆಯನ್ನ ಹೊಂದಿರ್ತಾರೆ ಆದ್ರೆ ಭಾರತದಲ್ಲಿರುವಂತಹ ಹಡಗುಗಳಿಗೆ ಭಾರತದಲ್ಲಿರುವಂತಹ ವ್ಯವಹಾರಸ್ಥರಿಗೆ ಇದು ಸಾಧ್ಯ ಆಗುದಿಲ್ಲ ಸೊ ಇವರಿಗೆ ನಾವು ಪ್ರಮೋಟ್ ಮಾಡಬೇಕು ಅಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ ಈ ವೆಚ್ಚಗಳನ್ನ ಕೂಡ ನಾವು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ ಸೊ ದಟ್ ಏನಾಗುತ್ತೆ ಇಂಡಿಯನ್ ಫ್ಲಾಗ್ಡ್ ವೆಸಲ್ಸ್ ಏನಿದೆಲ್ಲ ಇದು ಸಂಖ್ಯೆ ಹೆಚ್ಚಾಗ್ತಾ ಹೋಗ್ಲಿ ಅವರ ಒಂದು ಪಾಲುದಾರಿಕೆ ಏನಿರುತ್ತಲ್ಲ ಈ ಒಂದು ಸಾಗಾಣಿಕೆ ಕ್ಷೇತ್ರ ಈ ಒಂದು ಸಾಗಾಣಿಕೆ ಜಾಲದಲ್ಲಿ ಹೆಚ್ಚಾಗ್ತಾ ಹೋಗ್ಲಿ ಅನ್ನೋಂಥದ್ದು ಒಂದು ಇನ್ನೊಂದಿರುವಂಥದ್ದು ಬಹಳ ಮುಖ್ಯವಾದಂಥದ್ದು ಏನು ಅಂತಂದ್ರೆ ಈಗ ನಾವು ಏನ್ ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್ ಗಳನ್ನ ಡೆವಲಪ್ ಮಾಡ್ಕೊಳ್ತಿದೀವಿ ಸೊ ಇಡೀ ಭಾರತದಾದ್ಯಂತ ಹರಿಯುವಂತಹ ನದಿಗಳೇನಿದೆಯಲ್ಲ ಇದನ್ನೆಲ್ಲ ಕನೆಕ್ಟ್ ಮಾಡುವ ಮೂಲಕ ಒಳ್ಳೆ ರೀತಿಯಾದಂತಹ ಒಂದು ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್ ನ ಡೆವಲಪ್ ಮಾಡ್ಕೋಬೇಕಂತ ಇದೀವಿ ಇದರ ಮೂಲಕ ಏನಂತಂದ್ರೆ ಯಾವುದೇ ಒಂದು ಗೂಡ್ಸ್ ಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತಂದ್ರೆ ಈಗ ನಾವು ಕೋಸ್ಟಲ್ ಶಿಪ್ಪಿಂಗ್ ಮೂಲಕ ಪೋರ್ಟ್ಗೆ ತರುವಂತದ್ದು ಪೋರ್ಟ್ಗೆ ತಂದಂತದ್ದು ವಾಟರ್ ವೇಸ್ ಮೂಲಕ ಏನಾಗ್ತದೆ ಇಂಟರ್ಲ್ಯಾಂಡ್ಗೆ ಒಳಗೆ ಹೋಗಿ ಸೇರ್ತದೆ ಸೊ ಇದ್ರ ಮೂಲಕ ಏನಾಗುತ್ತಪ್ಪ ಅಂತಂದ್ರೆ ಎಕನಾಮಿಕಲಿ ನಮಗೆ
ಬಹಳ ಒಳ್ಳೆ ರೀತಿಯಾದಂತಹ ಒಂದು ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗ್ತಾ ಹೋಗ್ಬಿಡುತ್ತೆ. ಇದರ ಮೂಲಕ ಏನು ಕಾಂಪಿಟೇಟಿವ್ನೆಸ್ ಆಫ್ ದ ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ ಏನಿದೆಲ್ಲ ಇದು ಚೆನ್ನಾಗಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಪರ್ ಟನ್ ಕಿಲೋಮೀಟರ್ ಕಾಸ್ಟ್ ಕಡಿಮೆ ಇರೋದ್ರಿಂದ ಫೈನಲ್ ಔಟ್ಪುಟ್ ಏನಿರುತ್ತೆ ಅದು ಕಡಿಮೆ ಇದರಲ್ಲಿ ಕೊಡಬಹುದು. ಸೊ ಇದರ ಮೂಲಕ ಏನಾಗುತ್ತೆ ಅಂತಂದ್ರೆ ಪ್ರೈಸಸ್ ಆಫ್ ದ ಪ್ರೊಡಕ್ಟ್ಸ್ ವಿಲ್ ಕಮ್ ಡೌನ್. ಓಕೆ, ಇದರ ಮೂಲಕ ನಾವು ಎಕನಾಮಿಕ್ ಉತ್ತೇಜನವನ್ನ ಕೊಡ್ತಾ ಇದೀವಿ ಆ ಒಂದು ರೀಜನ್ ಇರ್ಬೋದು. ಸೇ ಫಾರ್ ಎಕ್ಸಾಂಪಲ್ ನಾವು ಸಾಗರ್ಮಾಲಾ ಮತ್ತು ಭಾರತ್ ಮಾಲಾಗಳಿಗೆ ಏನ್ ಮಾಡಿದ್ವಿ, ಕೋಸ್ಟಲ್ ಎಕನಾಮಿಕ್ ಕಾರಿಡಾರ್ಸ್ ಗಳನ್ನ ಬಿಲ್ಡ್ ಮಾಡ್ಕೊತಾ ಹೋಗ್ತಾ ಇದೀವಿ ಅಲ್ವಾ. ಕೋಸ್ಟಲ್ ಎಕನಾಮಿಕ್ ಕಾರಿಡಾರ್ ಅಂದ್ರೆ ಏನಪ್ಪ, ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸಸ್ ಗಳನ್ನ ಅಲ್ಲಿ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತೀವಿ, ಟ್ರಾನ್ಸ್ಪೋರ್ಟ್ ಕಾಂಪ್ಲೆಕ್ಸಸ್ ಗಳನ್ನ ಅಲ್ಲಿ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತೀವಿ. ಇದಕ್ಕೆ ಕನೆಕ್ಟಿವಿಟಿ ಅನ್ನ ಯಾವ್ದರ ಮೂಲಕ ನಾವು ಕೊಡ್ತಾ ಇದೀವಿ, ನಮ್ಮ ಕೋಸ್ಟಲ್ ಶಿಪ್ಪಿಂಗ್ ನ ಮೂಲಕ, ಮ್ಯಾರಿಟೈಮ್ ಶಿಪ್ಪಿಂಗ್ ನ ಮೂಲಕ ಮತ್ತು ಇನ್ಲ್ಯಾಂಡ್ ವಾಟರ್ವೇಸ್ ಗಳ ಮೂಲಕ. ಓಕೆನಾ. ಸೊ ಈ ರೀತಿಯಲ್ಲಿ ಈ ಒಂದು ಟಾಪಿಕ್ ಕನೆಕ್ಟೆಡ್ ಇದೆ, ಹಾಗಾಗಿ ಇದು ಬಹಳ ಮುಖ್ಯವಾಗಿರುವಂತದ್ದು. ಸೊ ಇದಕ್ಕೆ ನಿಮಗೆ ಪ್ರಿಲಿಮ್ಸ್ ಗೆ ಏನ್ ಮಾಡ್ತಾರೆ, ಇಷ್ಟು ಡೆಪ್ತ್ ಅಂತ ಪ್ರಶ್ನೆಗಳನ್ನ ಕೊಡೋದಿಲ್ಲ. ಪ್ರಿಲಿಮ್ಸ್ ಅಲ್ಲಿ ಬೇಸಿಕ್ ಆಗಿ ಪೋರ್ಟ್ ಗಳು ಏನು, ಈ ಒಂದು ಮಸೂದೆಯಲ್ಲಿ ಏನಿದೆ, ಇದನ್ನಷ್ಟೇ ಕವರ್ ಮಾಡ್ಕೊಳ್ತಾ ಹೋಗ್ತಾರೆ. ಮೇನ್ಸ್ ಗೆ ಇದರ ಇಂಪಾರ್ಟೆನ್ಸ್ ಹೆಚ್ಚಿದೆ. ಓಕೆ, ನೆಕ್ಸ್ಟ್ ಕೆಲವು ಕ್ವಶನ್ಸ್ ಗಳನ್ನ ನೋಡೋಣ. ದ ಇಂಟರ್ಲಿಂಕೇಜಸ್ ಬಿಟ್ವೀನ್ ಕೋಸ್ಟಲ್ ಶಿಪ್ಪಿಂಗ್ ಅಂಡ್ ಅದರ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಕ್ಯಾನ್ ಪ್ರೊವೈಡ್ ದ ನೆಸೆಸರಿ ಬೂಸ್ಟ್ ಟು ದ ಕೋಸ್ಟಲ್ ಎಕಾನಮಿ ಇನ್ ಇಂಡಿಯಾ. ಕರೆಕ್ಟ್ ಅಲ್ವಾ? ಈಗ ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗಿದ್ದು, ಕೋಸ್ಟಲ್ ಶಿಪ್ಪಿಂಗ್ ಏನ್ ಪ್ರಾಜೆಕ್ಟ್ಸ್ ಗಳಿದಾವಲ್ಲ, ಇದನ್ನ ನಾವು ಬೇರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಜೊತೆಗೆ ಲಿಂಕ್ ಮಾಡಿಬಿಟ್ರೆ ಅಲ್ಲಿರುವಂತಹ ಕೋಸ್ಟಲ್ ಎಕಾನಮಿ ಇದೆಯಲ್ಲ, ಇದಕ್ಕೆ ಬೂಸ್ಟ್ ಸಿಕ್ಬಿಡುತ್ತೆ. ಓಕೆ, ಇದೇ ಕ್ವಶನ್ ಗಳನ್ನ ಕೇಳಿದ್ದಾರೆ, ಸ್ಟ್ರೇಟ್ ಫಾರ್ವರ್ಡ್ ಇದೆ, ಬರಿಬಹುದು ಇದನ್ನ. ನೆಕ್ಸ್ಟ್, ಮ್ಯಾರಿಟೈಮ್ ಅಂಡ್ ಕೋಸ್ಟಲ್ ಶಿಪ್ಪಿಂಗ್ ಸೆಕ್ಟರ್ಸ್ ಕ್ಯಾನ್ ಬಿ ದ ನೆಕ್ಸ್ಟ್ ಬಿಗ್ ಸನ್ರೈಸ್ ಸೆಕ್ಟರ್ ಫಾರ್ ಇಂಡಿಯಾ ಕನ್ಸಿಡರಿಂಗ್ ದ ಶಿಫ್ಟಿಂಗ್ ಟ್ರೆಂಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅವೇ ಫ್ರಮ್ ಚೈನಾ ಇನ್ ದ ಪೋಸ್ಟ್ ಕೋವಿಡ್ ವರ್ಲ್ಡ್. ಓಕೆನಾ. ಸೊ ಇಲ್ಲಿ ಟಾಪಿಕ್ ಗಳು ಸಾಕಷ್ಟು ಇಂಟರ್ಲಿಂಕ್ ಆಗಿದೆ. ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಪೋಸ್ಟ್ ಕೋವಿಡ್ ವರ್ಲ್ಡ್ ಅಲ್ಲಿ ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗುವಂತಹ ಚಾನ್ಸಸ್ ಕಡಿಮೆ ಆಗ್ತಾ ಹೋಗ್ತದೆ. ಓಕೆನಾ. ಯಾಕೆ, ಫ್ಯಾಕ್ಟ್ರಿಗಳು ಸಾಕಷ್ಟು ಮೂವ್ ಆಗ್ತಾ ಇದೆ. ಈಗ ಮೊನ್ನೆ ತಾನೆ ನೋಡಬಹುದು, ಆಪಲ್ ಫ್ಯಾಕ್ಟ್ರಿಗಳು ತಮಿಳುನಾಡಿಗೆ ಬಂದಂತದ್ದಿರಬಹುದು ಅಥವಾ ಡೆಲ್ಲಿಗೆ ಬಂದಂತಹ ಕೆಲವು ಫ್ಯಾಕ್ಟ್ರಿಗಳಿರ್ಬಹುದು. ಯಾಕೆ, ಚೈನಾವನ್ನ ಬಿಟ್ಟು ಓಡ್ ಬರ್ತಾ ಇದ್ದಾರೆ. ಸೊ ಇದನ್ನ ನಾವು ನಮ್ಮ ಮ್ಯಾರಿಟೈಮ್ ಮತ್ತು ಕೋಸ್ಟಲ್ ಶಿಪ್ಪಿಂಗ್ ಸೆಕ್ಟರ್ ಗಳ ಉತ್ತೇಜನ ಮಾಡುವ ಮೂಲಕ, ಇದರ ಡೆವಲಪ್ಮೆಂಟ್ ಮಾಡುವ ಮೂಲಕ ಅದನ್ನ ನಾವು ಇನ್ನೂ ಅಟ್ರಾಕ್ಟ್ ಮಾಡಬಹುದಾ ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆನಾ. ಸೊ ಮ್ಯಾರಿಟೈಮ್ ಮತ್ತು ಕೋಸ್ಟಲ್ ಶಿಪ್ಪಿಂಗ್ ಸೆಕ್ಟರ್ಸ್ ಏನಿದೆಲ್ಲ, ನೆಕ್ಸ್ಟ್ ಸನ್ರೈಸ್ ಸೆಕ್ಟರ್ ಆಗಬಹುದಾ? ಈಗ ಅಗ್ರಿ ಪ್ರೊಸೆಸಿಂಗ್ ನ ಸನ್ರೈಸ್ ಸೆಕ್ಟರ್ ಅಂತ ನಾವು ಕರಿತಾ ಇದ್ವಿ. ಸೊ ಅದು ಫೇಲ್ ಆಯ್ತು, ಅಷ್ಟೊಂದು ಮಟ್ಟದಲ್ಲಿ ನಮಗೆ ಹೆಚ್ಚಿನ ಮಟ್ಟದ ಒಂದು ಔಟ್ಪುಟ್ ಅನ್ನು ಬರಲಿಲ್ಲ. ಸೊ ಮ್ಯಾರಿಟೈಮ್ ಶಿಪ್ಪಿಂಗ್ ಮತ್ತು ಕೋಸ್ಟಲ್ ಶಿಪ್ಪಿಂಗ್ ಅಲ್ಲಿ ಆರ್ ವಿ ಬೆಟರ್ ಪ್ಲೇಸ್ ಟು ಆಕ್ಚುಲಿ ಗೆಟ್ ದ ಬೆನಿಫಿಟ್ಸ್ ಔಟ್ ಆಫ್ ಇಟ್, ಅದನ್ನ ನಾವಿಲ್ಲಿ ನೋಡುವಂತಹ ಪ್ರಯತ್ನ ಮಾಡಬೇಕು. ಸೊ ಅನಾಲಿಟಿಕಲ್ ಪ್ರಶ್ನೆ ಆಗಿರುತ್ತೆ, ಐಎಎಸ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಟಾಪಿಕ್, ಸಾರ್ವಜನಿಕ ವ್ಯವಹಾರಗಳ ಸೂಚ್ಯಂಕ 2020. ಸೊ ಏನಿದ್ದಾರೆ ಅಂತಂದ್ರಲ್ಲಿ ಪಬ್ಲಿಕ್ ಅಫೇರ್ಸ್ ಕಮಿಟಿ ಅಂತ ಹೇಳಿ ಒಂದು ಎನ್ ಜಿ ಒ ಇದೆ. ಸೊ ಈ ಎನ್ ಜಿ ಒ ಇರುವಂತದ್ದು ಬೆಂಗಳೂರಿನಲ್ಲಿ. ಈ ಎನ್ ಜಿ ಒನ ಹೆಡ್ ಯಾರಪ್ಪ ಅಂತಂದ್ರೆ, ಸೊ ಫಾರ್ಮರ್ ಇಸ್ರೋ ಚೇರ್ಮನ್ ಕೆ ಕಸ್ತೂರಿ ರಂಗನ್ ಇದಲ್ಲ, ಅವರಾಗಿರ್ತಾರೆ. ಸೊ ಇವ್ರುಗಳು ಏನ್ ಮಾಡ್ತಾರೆ, ಈ ಒಂದು ಸಂಸ್ಥೆಯ ಮೂಲಕ ಪಬ್ಲಿಕ್ ಅಫೇರ್ಸ್ ಇಂಡೆಕ್ಸ್ ಅಂತ ಹೇಳಿ ಒಂದು ಇಂಡೆಕ್ಸ್ ಅನ್ನ ಸೂಚ್ಯಂಕವನ್ನ ಹೊರತಿರ್ತಾರೆ. ಸೊ ಇವ್ರೇನ್ ಮಾಡ್ತಿದ್ದಾರೆ ಅಂತಂದ್ರೆ, ದೇ ಆರ್ ಗೋಯಿಂಗ್ ಟು ರ್ಯಾಂಕ್ ದಿ ಸ್ಟೇಟ್ಸ್ ಬೇಸ್ಡ್ ಆನ್ ಸರ್ಟನ್ ಗವರ್ನೆನ್ಸ್ ಔಟ್ಕಮ್ಸ್. ಓಕೆ, ಸೊ ಯಾವ ರೀತಿಯಲ್ಲಿ ಇವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅನ್ನೋದರ ಮೂಲ ಅನ್ನೋದನ್ನ ಬೇಸ್ ಆಗಿ ಇಟ್ಕೊಂಡು ಏನ್ ಮಾಡ್ತಾರೆ, ಇವರು ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಈ ರ್ಯಾಂಕಿಂಗ್ ಏನಿದೆಯಲ್ಲ, ತಮ್ಮ ಎಕ್ಸಾಮ್ಸ್ ಗಳಿಗೆ ಬಹಳ ಮುಖ್ಯ. ಸೊ ದೊಡ್ಡ ಇವ್ರೇನ್ ಮಾಡ್ತಾರೆ, ಸ್ಟೇಟ್ಸ್ ಗಳನ್ನ ಕ್ಲಾಸಿಫೈ ಮಾಡ್ತಾರೆ. ದೊಡ್ಡ ಸ್ಟೇಟ್ ಗಳನ್ನ ಒಂದ್ ಕಡೆ ಹಾಕ್ತಾರೆ, ಸಣ್ಣ ಸ್ಟೇಟ್ ಗಳನ್ನ ಒಂದ್ ಕಡೆ ಹಾಕ್ತಾರೆ, ಯು ಟಿ ಗಳನ್ನ ಒಂದ್ ಕಡೆ ಹಾಕ್ತಾರೆ. ಸೊ ಯಾರು ಇದರಲ್ಲಿ ಮೊದಲನೇ ರ್ಯಾಂಕ್ ಬಂದಿದ್ದಾರೆ, ಯಾರು ಇದರಲ್ಲಿ ಚೆನ್ನಾಗಿ ರ್ಯಾಂಕ್ ಬಂದಿಲ್ಲ, ಇದು ತಮ್ಮ ಎಕ್ಸಾಮಿನೇಷನ್ಗೆ ಬಹಳ ಮುಖ್ಯ ಆಗುತ್ತೆ. ಸೊ ಕೆಲವು ಫ್ಯಾಕ್ಟ್ಸ್ ಗಳನ್ನ ಇಲ್ಲಿ ಕೊಡ್ತೀನಿ, ಇದನ್ನ ನೀವು ಬರೆದಿಟ್ಕೋಬೇಕು. ಸೊ ಇವ್ರೇನ್ ಹೇಳ್ತಿದ್ದಾರೆ ಇದರಲ್ಲಿ ಅಂತಂತಂದ್ರೆ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಇದೇನಿದೆಲ್ಲ, ಇವು ಮೊದಲ ನಾಲ್ಕು ಸ್ಥಾನಗಳನ್ನ ಪಡೆದಿದೆ. ಸೊ ಮೊದಲನೇ ಸ್ಥಾನ ಪಡೆದಿರೋದ್ ಯಾರಪ್ಪ ಇಲ್ಲಿ, ಕೇರಳ. ಓಕೆ, ಕೊನೆಯಲ್ಲಿ ಬರುವಂತಹ ಸ್ಟೇಟ್ಸ್ ಗಳು ಯಾವುದು, ಉತ್ತರ ಪ್ರದೇಶ, ಒಡಿಶಾ, ಬಿಹಾರ. ಈ ರಾಜ್ಯಗಳು ಏನಾಗಿದೆ, ಕಳಪೆ ಪ್ರದರ್ಶನವನ್ನ ತೋರಿದೆ. ಸಣ್ಣ ರಾಜ್ಯಗಳಲ್ಲಿ ನಾವು ನೋಡ್ಕೊಂಡಾಗ, ಗೋವಾ ಪ್ರಥಮ ಸ್ಥಾನದಲ್ಲಿ ಬರುತ್ತೆ. ಓಕೆ, ಗೋವಾ ಹ್ಯಾಸ್ ಬಿನ್ ದ ಮಾಡೆಲ್ ಆಫ್ ಗವರ್ನೆನ್ಸ್. ಮೇಘಾಲಯ ಮತ್ತು ಹಿಮಾಚಲ ಪ್ರದೇಶ ನಂತರ ಸ್ಥಾನಗಳಲ್ಲಿ. ಇದರಲ್ಲಿ ನೋಡ್ಕೊಂಡಾಗ ಮಣಿಪುರ, ದೆಹಲಿ ಮತ್ತು ಉತ್ತರಾಖಂಡ ಅತ್ಯಂತ ಕಳಪೆ ಪ್ರದರ್ಶನವನ್ನ ತೋರಿವೆ. ಸೊ ದೆಹಲಿಗೆ ಇಷ್ಟೊಂದೆಲ್ಲ ರಿಸೋರ್ಸಸ್ ಕೊಟ್ಟರು ಕೂಡ ಗವರ್ನೆನ್ಸ್ ಅಲ್ಲಿ ಬಹಳ ಹಿಂದೆ ಇರುವಂತದನ್ನ ನಾವಿಲ್ಲಿ ನೋಡಬಹುದು. ಮತ್ತೆ ಯುಟಿಗಳಲ್ಲಿ, ಯೂನಿಯನ್ ಟೆರಿಟರಿಗಳಲ್ಲಿ ನಾವು ನೋಡ್ಕೊಂಡಾಗ ಚಂಡೀಗಢ ಅಗ್ರಸ್ಥಾನದಲ್ಲಿ. ಓಕೆನಾ. ಸೊ ಚಂಡೀಗಢ, ಪಾಂಡಿಚೇರಿ ಮತ್ತು ಲಕ್ಷದ್ವೀಪ ಇದೊಂದು. ಕಡೆಯ ಸ್ಥಾನದಲ್ಲಿ ಬರುವಂತದ್ದು ಯಾವುದು, ದಾದ್ರಾ ಮತ್ತು ನಗರ್ ಹವೇಲಿ, ಅಂಡಮಾನ್ ಮತ್ತು ನಿಕೋಬಾರ್, ಜಮ್ಮು ಮತ್ತು ಕಾಶ್ಮೀರ. ಓಕೆ, ಜಮ್ಮು ಮತ್ತು ಕಾಶ್ಮೀರ ಇತ್ತೀಚೆಗಷ್ಟೇ ಸ್ಥಾಪನೆ ಆಗಿರೋದ್ರಿಂದ ನಾವು ಹೇಳಬಹುದು ಓಕೆ ಅಂತೇಳಿ. ಬಟ್ ದಾದ್ರಾ ನಗರ್ ಹವೇಲಿ, ಅಂಡಮಾನ್ ಎಲ್ಲ ಮುಂಚೆಯಿಂದನೂ ಸಾಕಷ್ಟು ಆಡಳಿತದಲ್ಲಿ ಇದ್ದಂಥದ್ದು.
ಇವರು ಕೂಡ ಲಾಸ್ಟ್ ರ್ಯಾಂಕ್ ಗಳನ್ನ ತಗೊಂಡು ಹೋಗಿದ್ದಾರೆ. ಓಕೆ, ಸೊ ಇದು ತಾವು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕಾಗಿದ್ದಂಥದ್ದು. ಸೊ ಮೇನ್ಸ್ಗೆ ರೀತಿಯಲ್ಲಿ ಈ ಒಂದು ರಿಪೋರ್ಟ್ ನಿಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಮೇನ್ಸ್ಗೆ ಇದರಲ್ಲಿ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಈ ರಿಪೋರ್ಟ್ ಅಂತಂದ್ರೆ, ಇವರೇನ್ ಮಾಡ್ತಾರೆ, ಮೂರು ಪಿಲ್ಲರ್ಸ್ ಮೇಲೆ ರಿಪೋರ್ಟ್ಗಳನ್ನ ಮಾಡಿದ್ದಾರೆ. ಓಕೆ, ಮೂರು ಪಿಲ್ಲರ್ಸ್ ಏನಪ್ಪಾ ಅಂತಂದ್ರೆ, ಒಂದನ್ನ ಗ್ರೋತ್ ಅಂತ ಕರೀತಾರೆ, ಎರಡನೇದು ಈಕ್ವಿಟಿ, ಮೂರನೇದು ಸಸ್ಟೈನಬಿಲಿಟಿ ಅಂತಾರೆ. ಅಂದ್ರೆ ಯಾವುದೇ ಒಂದು ರಾಜ್ಯದಲ್ಲಿ ಗವರ್ನೆನ್ಸ್ ಅಂತ ನಾವು ತಗೊಂಡಾಗ ನಾವು ಯಾವ ಬೇಸಿಸ್ ಮೇಲೆ ಈ ಗವರ್ನೆನ್ಸ್ ಅನ್ನ ನಾವು ಜಡ್ಜ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಸೊ ಮೂರು ಪಿಲ್ಲರ್ಗಳು ಮತ್ತು 50 ಇಂಡಿಕೇಟರ್ಸ್ ಅಂತ ಹೇಳಿ ಕರೀತಾರೆ. ಸೊ ಈ ಮೂರು ಪಿಲ್ಲರ್ಸ್ಗಳನ್ನ ಫಸ್ಟ್ ಅರ್ಥ ಮಾಡ್ಕೋಣ, ನಂತರ 50 ಇಂಡಿಕೇಟರ್ಸ್ಗಳನ್ನ ಇದಕ್ಕೆ ಕೊಟ್ಟು ಇದರ ಮೂಲಕ ಒಂದು ಕಾಂಪೋಸಿಟ್ ಇಂಡೆಕ್ಸ್ ಅನ್ನ ಮಾಡ್ತಾರೆ. ಈ ಕಾಂಪೋಸಿಟ್ ಇಂಡೆಕ್ಸ್ ಅನ್ನ ಮಾಡಿ ಏನ್ ಮಾಡ್ತಾರೆ, ರಾಜ್ಯಗಳಿಗೆ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಸೊ ದಟ್ ಏನಾಗುತ್ತೆ, ಇದು ಆಬ್ಜೆಕ್ಟಿವ್ ಕ್ರೈಟೀರಿಯಾ ಆಗಿರ್ಬೇಕು. ಸೊ ಇವ್ರೇನ್ ಹೇಳ್ತಾರೆ ಅಂತಂದ್ರೆ, ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ವೆಲ್ ರಿಸರ್ಚ್ಡ್ ಅಂಡ್ ಸೈಂಟಿಫಿಕ್ ರಿಪೋರ್ಟ್ಸ್ ಆಫ್ ದಿಸ್ ಎರಾ ಅಂತ ಕರೀತಾರೆ. ಸೊ ಏನಿದೆ, ಏನ್ ಹೇಳ್ತಾರೆ ಇದರಲ್ಲಿ ಅಂತ ನೋಡೋಣ. ಸೊ ಈ ಮೂರು ಪಿಲ್ಲರ್ಗಳ ಮೇಲೆ ನಾವು ಗವರ್ನೆನ್ಸ್ ಅನ್ನು ನಡೆಸಬೇಕು. ಸೊ ಅದು ನಮಗೆ ಮುಖ್ಯ ಇರುವಂತದ್ದು. ಸೊ ಏನಿದೆ, ಗವರ್ಮೆಂಟ್ಸ್ಗಳು ಗ್ರೋತ್ಗೆ ಉತ್ತೇಜನವನ್ನ ಕೊಡಬೇಕಾಗತ್ತೆ. ಸೊ ಈಗ ಗ್ರೋತ್ ಅಂದ್ರೆ ನಾವೇನಂತ ಕರಿತೀವಿ, ಈಗ ಗ್ರೋತ್ ಅಂಡ್ ಈಕ್ವಿಟಿ ಆರ್ ಪಾರ್ಟ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಡೆವಲಪ್ಮೆಂಟ್ ಅಂತಂದ್ರೆ ಏನು, ನಮ್ಗೆ ಗ್ರೋತ್ ಬೇಕು. ಗ್ರೋತ್ ಅಂದ್ರೆ ಏನು, ಯಾವ್ದರ ಮೂಲಕ ನಾವು ಮೆಜರ್ ಮಾಡ್ತೀವಿ, ಸೇ ಫಾರ್ ಎಕ್ಸಾಂಪಲ್ ನಮ್ಮ ಜಿ ಡಿ ಪಿಯ ಮೂಲಕ. ಓಕೆ, ಸ್ಟೇಟ್ಸ್ಗಳಿಗೆ ಅಂತ ಹೇಳಿದ್ರೆ ಜಿ ಎಸ್ ಡಿ ಪಿ ಅಂತ ನಾವು ಹೇಳಬಹುದು ಅಲ್ವಾ. ನ್ಯಾಷನಲ್ ಇನ್ಕಮ್ ಮೂಲಕ, ಸ್ಟೇಟ್ಸ್ಗಳಿಗೆ ಅಂದ್ರೆ ಸ್ಟೇಟ್ ಇನ್ಕಮ್ ಅಂತ ಹೇಳ್ಬೋದು. ಪರ್ ಕ್ಯಾಪಿಟಾ ಇನ್ಕಮ್ ಮೂಲಕ. ಓಕೆ, ಸೊ ಅಥವಾ ಪರ್ಚೇಸರ್ ಮ್ಯಾನೇಜರ್ಸ್ ಇಂಡೆಕ್ಸ್ ಮೂಲಕ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮೂಲಕ. ಇದೆಲ್ಲ ಏನಾಗಿದೆ, ಕ್ವಾಂಟಿಟೇಟಿವ್ ಮ್ಯಾಟರ್ಸ್ ಆಫ್ ಗ್ರೋತ್ ಅಂತ ಹೇಳಿ ಕರಿತೀವಿ. ಸೊ ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್ ಆಫ್ ಗ್ರೋತ್. ಸೊ ಇದರ ಮೂಲಕ ನಾವು ಕ್ವಾಂಟಿಟೇಟಿವ್ಲಿ ಆ ಒಂದು ರಾಜ್ಯ ಬೆಳೀತಾ ಇದೆಯಾ ಇಲ್ವಾ, ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಸೊ ಈ ರಿಪೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಈ ಎಲ್ಲವೂ ಬಹಳ ಮುಖ್ಯ ಆಗಿರುತ್ತೆ. ಸೊ ಸ್ಟೇಟ್ಸ್ಗಳು ಇದಕ್ಕೆ ಉತ್ತೇಜನವನ್ನ ಕೊಡ್ತಾನೆ ಹೋಗ್ಬೇಕು ಅಂತ ಹೇಳುತ್ತೆ. ಎರಡನೇದಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಇವರು ಈಕ್ವಿಟಿ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಸೊ ನೀವು ಗ್ರೋತ್ ಕಡೆ ಗಮನ ಕೊಟ್ಟಿದ್ದೀರಿ, ಆದರೆ ಗ್ರೋತ್ ಸ್ಪ್ರೆಡ್ ಔಟ್ ಆಗಿದ್ಯಾ? ಸ್ಪ್ರೆಡ್ ಔಟ್ ಅಂದ್ರೆ ಯಾವ ರೀತಿಯಲ್ಲಿ ಹೇಳ್ತೀವಿ ನಾವು, ಸ್ಪ್ರೆಡ್ ಔಟ್ ಅಂದ್ರೆ ಕೇವಲ ಜಾಗ್ರಫಿಕಲ್ ಸ್ಪ್ರೆಡ್ ಔಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಓಕೆ, ಸೊ ಸ್ಪ್ರೆಡ್ ಔಟ್ ಅಂದ್ರೆ ಜಾಗ್ರಫಿಕಲ್ ಸ್ಪ್ರೆಡ್ ಔಟ್ ಬಗ್ಗೆ ಮಾತಾಡಬಹುದು ಮತ್ತು ಸೋಷಿಯಲ್ ಸ್ಪ್ರೆಡ್ ಔಟ್ ಬಗ್ಗೆ ಮಾತಾಡಬಹುದು. ಓಕೆ, ಈಗ ಯಾವುದೇ ಒಂದು ರಾಜ್ಯ ಅಂತಂದಾಗ ಯಾವುದೇ ಒಂದು ರಾಜ್ಯದ ಒಂದು ಕೋಣೆ ಡೆವಲಪ್ ಆಗ್ಬಾರ್ದು. ಈಗ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ಹೆಚ್ಚಾಗಿ ಬೆಂಗಳೂರು ಡೆವಲಪ್ ಆಗಿದೆ ಅಲ್ವಾ. ಸೊ ಬೆಂಗಳೂರು ಅದರ ಸುತ್ತಮುತ್ತಲಿನಂತಹ ಜಿಲ್ಲೆಗಳೇನಿದೆಯಲ್ಲ, ಇದು ಅತಿ ಹೆಚ್ಚಿನ ಮಟ್ಟದಲ್ಲಿ ಡೆವಲಪ್ಮೆಂಟ್ ಗಳನ್ನ ಕಾಣಿಸ್ತದೆ. ಆದರೆ ಜಾಗ್ರಫಿಕಲ್ ಸ್ಪ್ರೆಡ್ ಬಗ್ಗೆ ಕೂಡ ರಾಜ್ಯಗಳು ಹೆಚ್ಚು ಗಮನ ಕೊಡಬೇಕು ಅಂತ ರಿಪೋರ್ಟ್ ಹೇಳುತ್ತೆ. ಓಕೆ, ಒಂದು ಜಾಗ್ರಫಿಕಲ್ ಸ್ಪ್ರೆಡ್, ಎರಡನೇದೇನು ಸೋಷಿಯಲ್ ಸ್ಪ್ರೆಡ್ ಇರಬೇಕು ಅಂತ ಹೇಳುತ್ತೆ. ಸೋಷಿಯಲ್ ಸ್ಪ್ರೆಡ್ ಅಂತಂತಂದ್ರೇನು, ಯಾವುದೇ ಒಂದು ಜಾತಿ ಒಂದು ಸೆಕ್ಟ್ ಏನಿರುತ್ತಲ್ಲ, ಇದಕ್ಕೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗಬಾರದು. ಸಮಾಜದಲ್ಲಿ ಇರುವಂತಹ ಸರ್ವರು ಇದರಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಲ್ವಾ. ಏನ್ ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಲ್ವಾ. ದಟ್ ಇಸ್ ದ ಮೇನ್ ಇಂಟೆನ್ಷನ್ ಬಿಹೈಂಡ್ ಇನ್ಕ್ಲೂಸಿವ್ ಗ್ರೋತ್. ಅಂದ್ರೆ ಗ್ರೋತ್ ಏನಿದೆಯಲ್ಲ, ಇದು ಇನ್ಕ್ಲೂಸಿವ್ ಆಗ್ಲಿ ಅನ್ನುವಂಥದ್ದು ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಏನ್ ಡೆವಲಪ್ಮೆಂಟ್ ಆಗ್ತಿದೆ, ಕೆಲವು ಸೆಕ್ಟರ್ಸ್ ಗಳಿಗೆ ಮಾತ್ರ ಸೀಮಿತ ಮಾಡಬೇಡಿ, ಕೆಲವು ಜಾಗ್ರಫಿಕಲ್ ಏರಿಯಾಸ್ ಗಳಿಗೆ ಮಾತ್ರ ಸೀಮಿತ ಮಾಡಬೇಡಿ, ಕೆಲವು ಸೋಷಿಯಲ್ ಕಮ್ಯುನಿಟೀಸ್ ಗಳಿಗೆ ಮಾತ್ರ ಸೀಮಿತ ಮಾಡಬೇಡಿ, ಇದು ಎಲ್ಲ ರೀತಿಯಲ್ಲೂ ಸ್ಪ್ರೆಡ್ ಔಟ್ ಆಗೋ ರೀತಿಯಲ್ಲಿ ತಾವು ನೋಡ್ಕೊಳ್ಬೇಕು ಅನ್ನೋದನ್ನ ಸರ್ಕಾರಗಳಿಗೆ ಹೇಳ್ತಿದ್ದಾರೆ. ಓಕೆ, ಅದು ಎರಡನೇದು ಈಕ್ವಿಟಿ. ಮೂರನೇದು ಏನಪ್ಪಾ ಅಂದ್ರೆ ಸಸ್ಟೈನಬಿಲಿಟಿ. ನೀವು ಗ್ರೋತ್ ಕಡೆ ಗಮನ ಕೊಡ್ತಾ ಇದ್ರಿ, ಅತಿ ಹೆಚ್ಚು ಫ್ಯಾಕ್ಟರಿಗಳನ್ನ ನಮ್ಮಲ್ಲಿ ತರ್ತಾ ಇದ್ರಿ, ಬಹಳ ಒಳ್ಳೇದು. ನೀವು ಅತಿ ಹೆಚ್ಚಿನ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ನಮ್ಗೆ ತರ್ತಾ ಇದೀವಿ, ಸೇ ಫಾರ್ ಎಕ್ಸಾಂಪಲ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಎಲ್ಲ ನೀವು ಮಾಡ್ತೀರಿ, ಅದ್ರ ಮೂಲಕ ಬಂಡವಾಳ ಹರಿದು ಬರ್ತಾ ಇರುತ್ತೆ, ಅದ್ರ ಮೂಲಕ ಇನ್ವೆಸ್ಟ್ಮೆಂಟ್ ನಮ್ಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ದಟ್ ಇಸ್ ವೆರಿ ವೆರಿ ಗುಡ್. ಸೊ ತಾವು ಏನ್ ಮಾಡಿದ್ರಿ, ಇನ್ಕ್ಲೂಸಿವ್ ಮಾಡೋದಕ್ಕೋಸ್ಕರ ಸೋಷಿಯಲಿಸ್ಟಿಕ್ ಪಾಲಿಸಿಗಳನ್ನ ಪಾಲಿಸ್ತಾ ಹೋಗ್ತಿದ್ರಿ. ಸೋಷಿಯಲಿಸ್ಟಿಕ್ ಪಾಲಿಸೀಸ್ ಅಂತಂದ್ರೇನು, ಈಗ ಸೇ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಅನ್ನಭಾಗ್ಯ ಸ್ಕೀಮ್ ಇದೆ ಅಲ್ವಾ, ಅನ್ನಭಾಗ್ಯ ಸ್ಕೀಮ್ ಇರಬಹುದು ಅಥವಾ ಇಂದಿರಾ ಕ್ಯಾಂಟೀನ್ಗಳಿರಬಹುದು. ಸೊ ಫುಡ್, ಕ್ಲೋತಿಂಗ್ ಮತ್ತು ಶೆಲ್ಟರ್,
ಓಕೆ ಮೂರು ಬೇಸಿಕ್ ಆದಂತಹ ನೀಡ್ಸ್ ಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಇರ್ಬೋದು. ಸೊ ಈ ಫುಲ್ಫಿಲ್ ಮಾಡೋದಕ್ಕೆ ಸಾಕಷ್ಟು ಯೋಜನೆಗಳನ್ನ ಕರ್ನಾಟಕ ಸರ್ಕಾರದಿಂದ ಹಲವು ರಾಜ್ಯ ಸರ್ಕಾರಗಳ ತಂದಿದೆ. ಸೊ ಸೋಷಿಯಲಿಸ್ಟಿಕ್ ಪ್ಯಾಟರ್ನ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ನಾವೇನ್ ಮಾಡ್ತಿದ್ವಿ, ಡೆವಲಪ್ಮೆಂಟ್ ಅನ್ನ ಸ್ಪ್ರೆಡ್ ಮಾಡುವಂತ ಕೆಲಸ ಮಾಡ್ತಿದ್ವಿ, ಇನ್ಕ್ಲೂಸಿವ್ ಮಾಡುವಂತ ಪ್ರಯತ್ನ ಮಾಡ್ತಿದ್ವಿ. ಇದರ ಜೊತೆಗೆ ನೀವು ಏನ್ ಮಾಡಬೇಕು ಅಂತಂದ್ರೆ ಇದನ್ನ ಸಸ್ಟೈನಬಲ್ ಮಾಡಬೇಕು. ಅಂದ್ರೆ ಏನಪ್ಪಾ, ಈಗ ರಿಸೋರ್ಸ್ ಗಳನ್ನ ನಾವು ಯೂಸ್ ಮಾಡ್ಕೊಳ್ತಾ ಇದೀವಿ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ, ಆದರೆ ಈ ರಿಸೋರ್ಸಸ್ ಮುಂದಿನ ಪೀಳಿಗೆಗೂ ಕೂಡ ಇರುತ್ತಾ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಅಥವಾ ನಾವು ರಿಸೋರ್ಸ್ ಯಾವ ರೀತಿಯಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡ್ಕೊಳ್ತಾ ಹೋಗ್ತೀವಿ ಅಂತಂದ್ರೆ ಮುಂದಿನ ಪೀಳಿಗೆಗೆ ಏರ್ ಕ್ವಾಲಿಟಿಯಲ್ಲಿ ಡ್ರಾಸ್ಟಿಕ್ ಡಿಕ್ರೀಸ್ ಆಗ್ಬಿಡುತ್ತೆ. ಓಕೆ, ಸೊ ಡ್ರಾಸ್ಟಿಕ್ ಡಿಕ್ರೀಸ್ ಆಫ್ ಏರ್ ಕ್ವಾಲಿಟಿ ಆದಾಗ ಅವ್ರಿಗೆ ಉಸಿರಾಡೋದಕ್ಕೆ ಗಾಳಿನೇ ಇಲ್ಲ ಅಂತಂದಾಗ ನಾವು ಮುಂದಿನ ಪೀಳಿಗೆ ಕೊಟ್ಟಂತಹ ಕೊಡುಗೆ ಏನು? ಈ ರೀತಿಯಲ್ಲಿ ಆಗಬಾರ್ದು, ಸಸ್ಟೈನಬಿಲಿಟಿ ಬರ್ತಾ ಹೋಗ್ಬೇಕು. 10 ವರ್ಷ ನಾವು ಚೆನ್ನಾಗಿ ಬೆಳೆದಿನ, ಮುಂದಿನ 10 ವರ್ಷ ನಾವು ಏನು ಬೆಳೆಯೋದಿಲ್ಲ. ಸೊ ಈ ರೀತಿಯಲ್ಲಿ ಆಗ್ಬಾರ್ದು. ಸೊ ಗ್ರೋತ್ ನಮಗೆ ಮುಖ್ಯ, ಇನ್ಕ್ಲೂಸಿವಿಟಿ ನಮಗೆ ಮುಖ್ಯ, ಅದೇ ರೀತಿಯಲ್ಲಿ ಸಸ್ಟೈನಬಿಲಿಟಿ ಆಫ್ ಗ್ರೋತ್ ಕೂಡ ನಮಗೆ ಮುಖ್ಯ. ಈ ಮೂರು ಪ್ಯಾರಾಮೀಟರ್ಸ್ ಅಲ್ಲಿ ಯಾರು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅವರು ಒಂದು ಈ ಇಂಡೆಕ್ಸ್ ನಲ್ಲಿ ಟಾಪ್ ಇದ್ದಾರೆ. ಅದಕ್ಕೋಸ್ಕರ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಈ ಇಂಡೆಕ್ಸ್ ಏನಿದೆಲ್ಲ ಬಹಳ ಸೈಂಟಿಫಿಕ್ ಆಗಿ ಡಿಸೈನ್ ಆದಂತಹ ಒಂದು ಇಂಡೆಕ್ಸ್ ಆಗಿದೆ. ಸೊ ಇದರ ರಿಪೋರ್ಟ್ ಅವೈಲೇಬಲ್ ಇದೆ ಇಂಟರ್ನೆಟ್ ಅಲ್ಲಿ, ತಾವು ಫ್ರೀ ಇದ್ದಾಗ ನೋಡಬಹುದು. ಓಕೆ, ಸೊ ಇದು 50 ಇಂಡಿಕೇಟರ್ಸ್ ಅಂದ್ರೆ ಈ ಮೂರು ಪಿಲ್ಲರ್ಸ್ ಗಳ ಮೇಲೆ ಅವರು 50 ಇಂಡಿಕೇಟರ್ಸ್ ಗಳನ್ನ ಮಾಡಿದ್ರು. ಸೊ ಇಲ್ಲಿ ನಾನು ಏನ್ ಮಾಡಿದೀನಿ, ಕೆಲವು ಇಂಡಿಕೇಟರ್ಸ್ ಗಳನ್ನ ತಗೊಂಡಿದ್ವಿ, ಇದೇ ರೀತಿಯಂತ ಇಂಡಿಕೇಟರ್ಸ್ ಗಳನ್ನ ಇವರು ಕೂಡ ತಗೊಂಡಿದ್ದಾರೆ. ಓಕೆನಾ, ಸೊ ಎಲ್ಲಾ ಇಂಡಿಕೇಟರ್ಸ್ ನಮಗೆ ಮುಖ್ಯ ಆಗುದಿಲ್ಲ, ಬಟ್ ಐಡಿಯಾ ಏನಿದೆ ಇವರ ಹಿಂದೆ, ಓಕೆ ಯಾಕೆ ಇದು ತುಂಬಾ ಒಳ್ಳೆ ರಿಪೋರ್ಟ್ ಅಂತ ನಾವು ಕರಿತಾ ಇದೀವಿ, ಯಾಕೆ ನ್ಯಾಷನಲ್ ನ್ಯೂಸ್ ಪೇಪರ್ ಗಳಿದ್ನ ಕವರ್ ಮಾಡ್ಕೊಳ್ತದೆ ಅಂದ್ರೆ ಈ ರೀಸನ್ ಗೋಸ್ಕರ. ಓಕೆನಾ, ಇದು ನೆನ್ಪಿಟ್ಕೊಳ್ಳಿ ನಿಮ್ಮ ಮೇನ್ಸ್ ಇದಕ್ಕೋಸ್ಕರ. ನೆಕ್ಸ್ಟ್ ಕ್ವಶನ್ಸ್ ಗಳು ಕೆಲವು. ಇಂಪ್ರೂವಿಂಗ್ ದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇನ್ ಇಂಡಿಯಾ ಇಸ್ ಡಿಪೆಂಡೆಂಟ್ ಆನ್ ಇಂಪ್ರೂವಿಂಗ್ ಗವರ್ನೆನ್ಸ್ ಸ್ಟ್ರಕ್ಚರ್ಸ್ ಇನ್ ದ ಕಂಟ್ರಿ ಅಲ್ವಾ. ಸೊ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಮ್ದು ಜಾಸ್ತಿ ಚೆನ್ನಾಗಿ ಆಗಬೇಕು ಅಂತಂದ್ರೆ ಗವರ್ನೆನ್ಸ್ ಸ್ಟ್ರಕ್ಚರ್ಸ್ ಗಳನ್ನ ಚೆನ್ನಾಗಿ ಮಾಡ್ತಾ ಹೋಗ್ಬೇಕು, ಯಾವ ರೀತಿಯಲ್ಲಿ ಅದನ್ನು ಜಸ್ಟಿಫೈ ಮಾಡಿ ಅಂತ ಹೇಳ್ತೀನಿ. ಐಎಸ್ ಗೆ ಬರುವಂತ ಪ್ರಶ್ನೆ, ಈಕ್ವಿಟಿ ಗ್ರೋತ್ ಅಂಡ್ ಸಸ್ಟೈನಬಿಲಿಟಿ ಆರ್ ಕೀ ಫ್ಯಾಕ್ಟರ್ಸ್ ಟು ಎನೇಬಲ್ ಎಕನಾಮಿಕ್ ಅಂಡ್ ಹ್ಯೂಮನ್ ಡೆವಲಪ್ಮೆಂಟ್ ಇನ್ ಪೋಸ್ಟ್ ಕೋವಿಡ್ ವರ್ಲ್ಡ್. ಇಲ್ಲಿ ಎರಡು ಲಿಂಕ್ ಆಗ್ತದೆ, ಒಂದು ನಮ್ಮ ಮಾಡೆಲ್ ಆಫ್ ಗ್ರೋತ್, ಈಕ್ವಿಟಿ ಗ್ರೋತ್ ಮತ್ತು ಸಸ್ಟೈನಬಿಲಿಟಿ ಮೂರು ನಮಗಿರಬೇಕು. ಇದನ್ನ ನಾವೇನ್ ಮಾಡಿದ್ವಿ ಪೋಸ್ಟ್ ಕೋವಿಡ್ ವರ್ಲ್ಡ್ ಅಲ್ಲಿ ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋಗ್ತೀವಿ. ಮುಂಚೆ ಕೂಡ ಅದು ಇಂಪಾರ್ಟೆಂಟ್ ಇತ್ತು, ಇಲ್ಲ ಅಂತಲ್ಲ, ಆದರೆ ಪೋಸ್ಟ್ ಕೋವಿಡ್ ಆದ ನಂತರ ಇದು ಹೆಚ್ಚಿನ ಮಟ್ಟದಲ್ಲಿ ಮಹತ್ವವನ್ನ ಪಡೆದಿದೆಯಾ ಅಂತ ಕೇಳ್ತಾರೆ, ನೀವು ಜಸ್ಟಿಫೈ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ IPBS ಎಸ್ಕೇಪಿಂಗ್ ದ ಎರಾ ಆಫ್ ಪ್ಯಾಂಡಮಿಕ್ಸ್ ರಿಪೋರ್ಟ್. ಓಕೆ, ಸೊ IPBS ಅನ್ನುವಂತಹ ಒಂದು ಸಂಸ್ಥೆ ಏನಿದೆಯಲ್ಲ, ಇದು ಒಂದು ರಿಪೋರ್ಟ್ ಅನ್ನ ತಂದಿದೆ, ಎಸ್ಕೇಪಿಂಗ್ ದ ಎರಾ ಆಫ್ ಪ್ಯಾಂಡಮಿಕ್ಸ್ ಅಂತ ಹೇಳಿ. ಓಕೆ, ಸೊ ಇದ್ರ ಏನ್ ಮಾಡುತ್ತೆ ಆಕ್ಚುಲಿ, ಇದು ಏನಪ್ಪ ಅಂತಂದ್ರೆ ಜೈವಿಕ ವೈವಿಧ್ಯತೆ ಮತ್ತು ಪರಿಸರ ವ್ಯವಸ್ಥೆ, ಇದನ್ನ ಎನ್ವಿರಾನ್ಮೆಂಟಲ್ ಸರ್ವಿಸಸ್ ಅಂತ ಹೇಳಿ ಕರಿತೀವಿ, ಪರಿಸರ ವ್ಯವಸ್ಥೆ. ಇದರ ಒಂದು ರೀತಿಯ ಇದರ ಒಂದು ಕುರಿತಾಗಿ ಬಂದಂತಹ ಒಂದು ರಿಪೋರ್ಟ್ ಇದು ಆಗಿರುತ್ತೆ. ಸೊ ಏನ್ ಹೇಳ್ತಾರೆ ಈ ರಿಪೋರ್ಟ್ ಅಲ್ಲಿ ಅನ್ನೋದನ್ನ ನಾವು ನೋಡೋಣ. ಓಕೆ, ಸೊ ಈ ವರದಿಯ ಮುಖ್ಯ ಅಂಶಗಳು ಏನ್ ಹೇಳ್ತಾರೆ, ಸಾಂಕ್ರಾಮಿಕ ಕಾಯಿಲೆಗಳನ್ನು ಎದುರಿಸುವಂತಹ ಜಾಗತಿಕ ವಿಧಾನದಲ್ಲಿ ಬದಲಾವಣೆಯನ್ನು ತರದಿದ್ದರೆ COVID-19 ನಂತಹ ಸಾಂಕ್ರಾಮಿಕ ರೋಗಗಳು ಮಾನವ ಸಂಕುಲವನ್ನು ಹೆಚ್ಚಾಗಿ ಕಾಡುತ್ತವೆ. ಓಕೆ, ಸೊ ಏನಪ್ಪ ಇದು ಈ ರೀತಿಯಲ್ಲಿ ಹೇಳ್ತಾರಲ್ಲ, ಇದರ ಆಕ್ಚುಲಿ ಅರ್ಥ ಏನು ಅಂತ ಹೇಳಿದ್ರೆ, ಸಾಂಕ್ರಾಮಿಕ ಕಾಯಿಲೆಗಳನ್ನು ಎದುರಿಸುವಂತಹ ವಿಧಾನ. ಸೊ ಈಗ ಎಪಿಡೆಮಿಕ್ಸ್ ಬಂದಿದೆ ಅಲ್ವಾ, ಎಪಿಡೆಮಿಕ್ಸ್ ಬಂದಿದೆ, ಎಪಿಡೆಮಿಕ್ಸ್ ಬರ್ತಾನೆ ಇದೆ. ಸೊ ನಾವು 1800s ಇಂದಾನು ಪ್ಲೇಗ್ ಇಂದ ಹಿಡಿದು ಓಕೆ ಕೋವಿಡ್ ತನಕ ಇದರ ಮಧ್ಯ ಮರ್ಸ್ ಬಂದಿದೆ, ಸಾರ್ಸ್ ಬಂದಿದೆ, ಓಕೆ ಸ್ಪ್ಯಾನಿಷ್ ಫ್ಲೂ ಬಂದಿದೆ, ಓಕೆ ಸಾಕಷ್ಟು ರೀತಿಯಾದಂತಹ ಎಪಿಡೆಮಿಕ್ಸ್ ಗಳು ಬಂದಿದೆ. ಸೊ ರೀಸೆಂಟ್ ಆಗಿ ಎಬೋಲಾ ಬಂದಿದೆ. ಈ ಎಲ್ಲಾ ಎಪಿಡೆಮಿಕ್ಸ್ ಗಳು ಬಂದಾಗ ನಮ್ಮ ರೆಸ್ಪಾನ್ಸ್ ಏನಿತ್ತು ಅಂತ ಅವರು ಮೆಷರ್ ಮಾಡ್ತಾರೆ. ಓಕೆ, ಸೊ ರೆಸ್ಪಾನ್ಸ್ ಯಾವ ರೀತಿಯಲ್ಲಿ ಇದೆ, ನಾವು ಏನ್ ಯಾವ ರೀತಿಯಲ್ಲಿ ನಾವು ಇದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸೊ ನಮ್ಮ ಅಪ್ರೋಚ್ ಯಾವ ರೀತಿಯಲ್ಲಿ ಇತ್ತು, ಅಪ್ರೋಚ್ ಇದೇನಪ್ಪ ಅಂದ್ರೆ ಯಾವುದೇ ಒಂದು ಪ್ಯಾಂಡಮಿಕ್ ಬಂದಾಗ ಅದಕ್ಕೆ ನಾವು ರಿಯಾಕ್ಟ್ ಅನ್ನ ಮಾಡ್ತಾ ಇದ್ದೀವಿ. ಸೊ ರಿಯಾಕ್ಟ್ ಅಂತಂದ್ರೆ ಏನು, ನಮ್ಮ ಅಪ್ರೋಚ್ ಪ್ರಿವೆನ್ಷನ್ ಕಡೆಗಿಲ್ಲ ಆದರೆ ರಿಯಾಕ್ಷನ್ ಕಡೆಗಿದೆ. ರಿಯಾಕ್ಷನ್ ಅಂತಂದ್ರೆ ಏನಿಲ್ಲಿ, ನಾವು ವಿ ಆರ್ ಇನ್ ದ ರೇಸ್ ಟು ಗೆಟ್ ವ್ಯಾಕ್ಸಿನ್ ಫಾರ್ ಕೋವಿಡ್. ಅರ್ಥ ಆಗ್ತಿದ್ಯಾ, ಕೋವಿಡ್ ಯಾಕೆ ಬಂತು, ಕೋವಿಡ್ ಬರದೇ ಇರೋಂಗ್ ನಾವು ನೆಕ್ಸ್ಟ್ ಯಾವ ರೀತಿಯಲ್ಲಿ ಸ್ಟೆಪ್ ತಗೋಬೇಕು ಅದ್ರ ಕಡೆ ಯಾರು ಗಮನ ಕೊಡ್ತಿಲ್ಲ. ಗಮನ ಯಾವ ರೀತಿಯಲ್ಲಿ ಕೊಡ್ತಾರೆ, ಕೋವಿಡ್ಗೆ ಯಾರು ಬೇಗ ವ್ಯಾಕ್ಸಿನ್ ಹಾಕೊಂಡಿರ್ತಾರೆ,
ಸೊ ಅದರ ಅರ್ಥ ಏನಪ್ಪ, ಈಗ ನೇಚರ್ ಯಾವುದೇ ಒಂದು ರೀತಿಯಾದಂತಹ ಒಂದು ಆರ್ಮಿಯನ್ನ ಕಳಿಸಿದೆ ಕೋವಿಡ್ ಒಂದು ರೂಪದಲ್ಲಿ. ಸೊ ಇದು ಒನ್ ಆಫ್ ದಿ ಆರ್ಮೀಸ್ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವೇನ್ ಕೊಡ್ತಿದೀವಿ, ಇದೇ ದೊಡ್ಡ ಪ್ರಾಬ್ಲಮ್, ಸೊ ಇದನ್ನ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ನಾವು ಮುಂದೆ ಎಸ್ ವಿ ಆರ್ ಸೆಟ್ ಫಾರ್ ದಿ ಲೈಫ್ ಅಂತ ಅನ್ಕೊಳ್ತಿದ್ವಿ. ಆದ್ರೆ ಈ ರಿಪೋರ್ಟ್ ಏನ್ ಹೇಳ್ತಿದೆ, ಕೋವಿಡ್ ಇಸ್ ಜಸ್ಟ್ ಅ ಸ್ಟಾರ್ಟಿಂಗ್ ಪಾಯಿಂಟ್. ಇದು ನಿಮಗೆ ಫ್ರೀಕ್ವೆನ್ಸಿ ಆಫ್ ಎಪಿಡೆಮಿಕ್ಸ್ ಏನಿದೆಯಲ್ಲ, ಇದು ನಿಮಗೆ ಹೆಚ್ಚುತ್ತಾ ಹೋಗುತ್ತೆ ಮುಂದೆ. ಎಕನಾಮಿಕ್ ಲಾಸಸ್ ಆಫ್ ಎಪಿಡೆಮಿಕ್ಸ್ ಏನಿದೆಯಲ್ಲ, ಇದು ಹೆಚ್ಚುತ್ತಾ ಹೋಗುತ್ತೆ ಮುಂದೆ. ದಿ ಕಾಸ್ಟ್ ಆಫ್ ರಿಕವರಿ ಏನಿದೆಯಲ್ಲ, ಇದು ನಿಮಗೆ ಹೆಚ್ಚುತ್ತಾ ಹೋಗುತ್ತೆ ಅನ್ನೋದನ್ನ ರಿಪೋರ್ಟ್ ಹೇಳುತ್ತೆ. ಸೊ ಇಲ್ಲಿ ಎರಡು ರೀತಿ ಅಂತ ಇದನ್ನ ಹೇಳ್ತಾರೆ, ಒಂದು ರಿಯಾಕ್ಷನ್, ಇನ್ನೊಂದು ಪ್ರಿವೆನ್ಷನ್. ಸೊ ಪ್ರಿವೆನ್ಷನ್ ಕಾಸ್ಟ್ ಗಳ ಮುಂದೆ ನೋಡಿಕೊಂಡಾಗ ನಿಮ್ಮ ರಿಕವರಿ ಕಾಸ್ಟ್ ಏನಿದೆಯಲ್ಲ, ಇದು ಹೆಚ್ಚಾಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನಾನು ಕೊಡ್ತೀನಿ, ಕೋವಿಡ್ 19 ಸಿಚುಯೇಷನ್ ನಲ್ಲಿ ಆಕ್ಚುಯಲ್ ಆಗಿ ನಾವು ನೋಡಿಕೊಂಡಾಗ ಎಕಾನಮಿ ಎಷ್ಟು ಲಾಸ್ ಆಗಿದೆ ಅಂತ ಅಂತಂದ್ರೆ, ಜನರಲ್ ಆಗಿ ಹೇಳಬೇಕು ಅಂತಂದ್ರೆ 8 to 16 trillion dollars ಅಂತ ಹೇಳಿ ಕರಿತೀವಿ. ಓಕೆ, 16 trillion dollars ಅಂತಂದ್ರೆ US GDPಗೆ ಈಕ್ವಲೆಂಟ್ ಅದು, ಅರ್ಥ ಆಗ್ತಿಲ್ಲ. ಸೊ 8 to 16 trillion dollars ಆಫ್ ಲಾಸಸ್ ಜಸ್ಟ್ ಬಿಕಾಸ್ ಆಫ್ ಕೋವಿಡ್ 19 ಇಸ್ ವೆರಿ ವೆರಿ ಬಿಗ್. ಈ ರೀತಿಯಾದಂತಹ ಲಾಸಸ್ ಆಗ್ತಾ ಇದೆ. ಅಂದ್ರೆ ಪ್ರಿವೆನ್ಷನ್ಗೆ ನಾವು ಒತ್ತು ಕೊಟ್ಟಿದ್ರೆ ಖಂಡಿತವಾಗ್ಲೂ ಇಷ್ಟ ಆಗ್ತಿರಲಿಲ್ಲ. ಪ್ರಾಬಬ್ಲಿ ಪ್ರಿವೆನ್ಷನ್ ನಾವು 1 trillion ಖರ್ಚು ಮಾಡಬಹುದಾಗಿತ್ತು, ವಿ ಕುಡ್ ಹ್ಯಾವ್ ಸೇಡ್ 16 trillion ಫ್ರಮ್ ಹಿಯರ್. ದಿಸ್ ಇಸ್ ವಾಟ್ ದ ರಿಪೋರ್ಟ್ ಇಸ್ ಆಕ್ಚುಲಿ ಸ್ಟ್ರೆಸ್ಸಿಂಗ್. ನಮ್ಮ ಇದೇನಪ್ಪ ಅಂದ್ರೆ ನಾವು ರಿಯಾಕ್ಷನ್ ಕಡೆ ಗಮನ ಕೊಡ್ತೇವೆ. ಸೊ ಪ್ರಾಬಬ್ಲಿ ನಾವು ಒಂದು 200 billion ಅನ್ನ ಬರೀ ವ್ಯಾಕ್ಸಿನ್ ಗಾಗಿ ಒಂದೊಂದು ದೇಶಗಳು ಖರ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ, ಅರ್ಥ ಆಗ್ತಿದೆಯಲ್ಲ. ಸೊ ನಮ್ಮ ಅಪ್ರೋಚ್ ಏನಿದೆಲ್ಲ, ರಿಯಾಕ್ಷನ್ ಕಡೆಗೆ ಹೋಗ್ತಾ ಇದೆ ಹೊರತು ಪ್ರಿವೆನ್ಷನ್ ಕಡೆ ಹೋಗ್ತಾ ಇಲ್ಲ. ಮತ್ತೆ ಮೂಲಭೂತವಾಗಿ ಯಾಕೆ ಈ ಒಂದು ಎಪಿಡೆಮಿಕ್ಸ್ ಗಳು ಬರ್ತಾ ಇದೆ ಅನ್ನೋದನ್ನು ಕೂಡ ರಿಪೋರ್ಟ್ ಹೇಳುತ್ತೆ. ಸೊ ಇವರೇನ್ ಹೇಳ್ತಾರೆ ಅಂತಂದ್ರೆ, ಲ್ಯಾಂಡ್ ಯೂಸ್ ಮತ್ತು ಲ್ಯಾಂಡ್ ಯೂಸ್ ಚೇಂಜ್ ಏನಿದೆಯಲ್ಲ, ಇದು ಹೆಚ್ಚಾಗ್ತಿರೋದ್ರಿಂದ ಆಗ್ತದೆ. ಯಾಕೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಕಡೆ ನಾವು ಹೆಚ್ಚು ಗಮನವನ್ನ ಕೊಡ್ತಾ ಇಲ್ಲ. ನಾವೇನ್ ಗಮನ ಕೊಡ್ತಾ ಇದೀವಿ, ನಾವು ಗ್ರೋತ್ ಕಡೆ ಗಮನವನ್ನ ಕೊಡ್ತಾ ಇದೀವಿ. ಲ್ಯಾಂಡ್ ಯೂಸ್ ಚೇಂಜ್ ಅಂತಂದ್ರೆ ಏನು, ಯಾವುದೋ ಒಂದು ಪೀಸ್ ಪಾರ್ಸಲ್ ಆಫ್ ಲ್ಯಾಂಡ್ ಫಾರೆಸ್ಟ್ ಆಗಿರುತ್ತೆ. ಸೊ ಫಾರೆಸ್ಟ್ ಗಳನ್ನ ನಾವೇನ್ ಮಾಡ್ತೀವಿ, ಇದನ್ನ ಆಕ್ರಮಣ ಮಾಡ್ಕೊಳ್ತಾ ಹೋಗ್ತೀವಿ, ಅತಿಕ್ರಮಣ ಮಾಡ್ಕೊಳ್ತಾ ಹೋಗ್ತೀವಿ. ಅತಿಕ್ರಮಣ ಯಾವ ರೀತಿಯಲ್ಲಿ ಆಗ್ಬೋದು, ಅದು ಅಗ್ರಿಕಲ್ಚರ್ಗಾಗಿ ಆಗ್ಬೋದು, ಅಥವಾ ಇಂಡಸ್ಟ್ರೀಸ್ಗಾಗಿ ಆಗ್ಬೋದು, ಅಥವಾ ಸಿಟಿ ಡೆವಲಪ್ಮೆಂಟ್ಗಾಗಿ ಆಗ್ಬೋದು, ಅಥವಾ ರೆಸಿಡೆನ್ಷಿಯಲ್ ಏರಿಯಾಸ್ ಡೆವಲಪ್ ಮಾಡೋದಕ್ಕಾಗಿರ್ಬೋದು, ಒಟ್ಟಿನಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನೇಚರ್ನ ತುಳಿತಾ ಇದೀವಿ. ಓಕೆ, ಸೊ ಈ ಒಂದು ಲ್ಯಾಂಡ್ ಯೂಸ್ ಚೇಂಜ್ ಆಗ್ತಾ ಇರೋದ್ರಿಂದ ಏನಾಗ್ತದೆ, ಯಾವುದೋ ಒಂದು ಈಕ್ವಿಲಿಬ್ರಿಯಂ ಅಲ್ಲಿ ಇರುವಂತಹ ಒಂದು ನ್ಯಾಚುರಲ್ ವ್ಯವಸ್ಥೆಯನ್ನ ನಾವು ದಿಕ್ಕಾಪಾಲಾಗಿ ಮಾಡ್ತೀವಿ. ಸೊ ಇವ್ರು ಇನ್ನೊಂದು ಏನ್ ಹೇಳ್ತಾರಪ್ಪ ಅಂತಂದ್ರೆ, 90% ಆಫ್ ದಿ ಟೋಟಲ್ ಆಕ್ಚುಯಲ್ ನಂಬರ್ ಆಫ್ ವೈರಸಸ್ ಅಂಡ್ ಬ್ಯಾಕ್ಟೀರಿಯಾ ಇನ್ ದಿ ಅನಿಮಲ್ ವರ್ಲ್ಡ್ ಇಸ್ ಆಕ್ಚುಲಿ ನಾಟ್ ನೋನ್ ಟು ಅಸ್. ಅಲ್ವಾ, ಈಗ ನಾವೇನ್ ಬ್ಯಾಕ್ಟೀರಿಯಾ ವೈರಸಸ್ ಗಳನ್ನ ನಮ್ಮ ಟೆಕ್ನಾಲಜಿ ಮೂಲಕ ಕಂಡುಹಿಡಿದಿದ್ದೀವಿ, ಇಟ್ ಅವ್ರು ಹೇಳೋದು ಇಟ್ ಇಸ್ ಆಕ್ಚುಲಿ ಲೆಸ್ ದನ್ 10% ಆಫ್ ದಿ ಟೋಟಲ್ ಅಂತ. 90% ಶೇಕಡ ಯಾವ್ಯಾವ ಬ್ಯಾಕ್ಟೀರಿಯಾಗಳು ಯಾವ್ಯಾವ ಒಂದು ಅನಿಮಲ್ಸ್ ಅಲ್ಲಿ ಇದೆ ನಮಗೆ ಇನ್ನೂ ಗೊತ್ತೇ ಇಲ್ಲ. ಸೊ ನಾಳೆ ಏನಾಗುತ್ತೆ, ಈ ರೀತಿಯಾದಂತಹ ಈಕ್ವಿಲಿಬ್ರಿಯಂ, ನ್ಯಾಚುರಲ್ ಈಕ್ವಿಲಿಬ್ರಿಯಂ ಏನಿದೆಲ್ಲ, ಇದನ್ನ ನಾವು ಡಿಸ್ಟರ್ಬ್ ಮಾಡಿದಾಗ ಏನಾಗುತ್ತೆ, ಅಲ್ಲಿರುವಂತಹ ಏನು ಝೂನಾಟಿಕ್ ಡಿಸೀಸಸ್ ಅಂತ ಕರಿತೀವಿ, ಅದು ನಮಗೆ ಅಟ್ಯಾಕ್ ಆಗ್ತಾನೆ ಹೋಗುತ್ತೆ. ಸೊ ಇದ್ರ ಏನ್ ಮೂಲಕ ಏನ್ ಹೇಳ್ತೀರ ಅಂತಂದ್ರೆ, ಫ್ರೀಕ್ವೆನ್ಸಿ ಆಫ್ ಪ್ಯಾಂಡಮಿಕ್ಸ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್. ಈಗ ಎಬೋಲಾ ಬಂದು 10 years ಆಗಿತ್ತು, ನಂತರ ಕೋವಿಡ್ ಬಂದಿದೆ, 10 years ಗ್ಯಾಪ್ ಇತ್ತು. ನೆಕ್ಸ್ಟ್ ಏನಾಗ್ಬೋದು, ಇನ್ನು 5 years ಒಂದು ಹೊಸ ರೀತಿಯಾದಂತಹ ಒಂದು ಪ್ಯಾಂಡಮಿಕ್ ಬರ್ಬೋದು. ಯಾಕೆ ಅಂತಂದ್ರೆ, ನೇಚರ್ನ ಆ ರೀತಿಯಲ್ಲಿ ನಾವು ಡಿಸ್ಟರ್ಬ್ ಮಾಡ್ಕೊಳ್ತಾ ಹೋಗ್ತೀವಿ. ನೇಚರ್ ಆಫ್ ಲಾಸ್ 8 to 16 trillion dollars ಈ ಕೋವಿಡ್ ಇಂದ ಆಗಿದೆ, ನೆಕ್ಸ್ಟ್ ಅದು ಡಬಲ್ ಆಗುತ್ತೆ, ಅರ್ಥ ಆಗ್ತಿಲ್ಲ. ಸೊ ಕಾಸ್ಟ್, ನಮ್ಮ ಒಂದು ಅಪ್ರೋಚ್ ಏನಿದೆಲ್ಲ, ರಿಯಾಕ್ಷನರಿ ಇಂದ ಪ್ರಿವೆನ್ಷನ್ ಕಡೆಗದು ಹೋಗ್ಲಿಲ್ಲ ಅಂತಂದ್ರೆ, ಡೆಫಿನೆಟ್ಲಿ ನಾವು ಯಾವುದೇ ರೀತಿಯಾದಂತಹ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನು ನೋಡೋದಕ್ಕೆ ಆಗೋದಿಲ್ಲ, ಮತ್ತು ಮನುಕುಲದ ಒಂದು ನಾಶದ ಕಡೆಗೆ ನಾವು ಹೋಗ್ತಾ ಇದೀವಿ ಅನ್ನೋದನ್ನ ಈ ಒಂದು ರಿಪೋರ್ಟ್ ಹೇಳ್ತಾ ಹೋಗುತ್ತೆ. ಓಕೆ, ಸೊ ಇನ್ನ ಆಲ್ಮೋಸ್ಟ್ ನಾನು ಇದರಲ್ಲಿ ಕವರ್ ಮಾಡಿದ್ದೇನೆ. ಓಕೆ, ಜಸ್ಟ್ ನೋಟ್ಸ್ಗಾಗಿ ಇದನ್ನು ನೀವು ನೋಡಬಹುದು. ಕೆಲವು ಫ್ಯಾಕ್ಟ್ಸ್ ಗಳನ್ನ ಹೇಳ್ತೀನಿ ಎಕ್ಸಾಮ್ಗೋಸ್ಕರ. IPBES ಅನ್ನೋ ಒಂದು ಸಂಸ್ಥೆ, ಇದು 2012 ಸ್ಥಾಪನೆ ಆಗಿದ್ದು, ಇದು ಇಂಟರ್ನಲ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಅಂತ ಹೇಳಿ ಕರಿತೀವಿ. ಬೇಸಿಕಲಿ ಬಯೋಡೈವರ್ಸಿಟಿ ಮತ್ತು ಎನ್ವಿರಾನ್ಮೆಂಟಲ್ ಸರ್ವಿಸಸ್ ಗಳ ಕುರಿತಾಗಿ ಇದು ರಿಸರ್ಚ್ ಮಾಡೋದಕ್ಕೆ ಮತ್ತು ರಿಪೋರ್ಟ್ಸ್ ಕೊಡೋದಕ್ಕೆ ಇರುವಂತದ್ದು. ಇದು ಯುನೈಟೆಡ್ ನೇಷನ್ಸ್ ಅಲೈಡ್ ಆರ್ಗನೈಸೇಷನ್ ಆಗಿದೆ, ಅಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಏನಿದೆಯಲ್ಲ, ಈ ಒಂದು ಆರ್ಗನೈಸೇಷನ್ಸ್ ನ ಸಪೋರ್ಟ್ ಮಾಡುತ್ತೆ. ಆದರೆ IPBES ಏನ್ ಸಂಸ್ಥೆ ಇದೆಯಲ್ಲ, ಇದು ಯುನೈಟೆಡ್ ನೇಷನ್ಸ್ ಬಾಡಿ ಆಗಿರೋದು. ಓಕೆ, ಇದರ ಅದರ ಅಂಗಸಂಸ್ಥೆ ಇದು ಅಲ್ಲ. ಓಕೆನಾ,
ಮತ್ತೆ ಪ್ರಧಾನ ಕಚೇರಿ ಎಲ್ಲಿದೆಯಪ್ಪ ಇದು ಬಾನ್ ಜರ್ಮನಿಯಲ್ಲಿ ಇರುವಂತದ್ದು ಓಕೆ ಇದು ಎಕ್ಸಾಮ್ಸ್ಗೆ ಮುಖ್ಯ ಆಗಿರುತ್ತೆ ದಯವಿಟ್ಟು ಇದನ್ನ ಬರೆದಿಟ್ಕೊಳ್ಳಿ ನೆಕ್ಸ್ಟ್ ಮಹಿಳಾ ವಿಜ್ಞಾನಿಗಳಿಗಾಗಿ ಎಸ್ ಇ ಆರ್ ಬಿ ಪವರ್ ಉಪಕ್ರಮ ಓಕೆ ಇದು ಯಾಕೆ ಬಂದಿದೆ ಪ್ರೋಗ್ರಾಮ್ ಅಂತ ನಾವು ನೋಡ್ಕೊಂಡಾಗ ಜನರಲ್ ಆಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫೀಲ್ಡ್ ಅಂತ ನಾವೇನ್ ತಗೊಳ್ತೀವಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫೀಲ್ಡ್ ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮಹಿಳೆಯರು ಇಲ್ಲ ಅಲ್ವಾ ಫಸ್ಟ್ ಆಫ್ ಆಲ್ ಸಂಶೋಧನೆ ಮತ್ತು ಅಭಿವೃದ್ಧಿ ಎನ್ನುವಂತಹ ಒಂದು ರಂಗದಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಬಹಳ ಕಡಿಮೆ ಓಕೆ ಹೀಗಿದ್ದಂತಹ ಒಂದು ಇದರಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಜೆಂಡರ್ ಡಿಸ್ಪ್ಯಾರಿಟಿ ಸಿಕ್ಕಾಪಟ್ಟೆ ಹೆಚ್ಚು ಅಂದ್ರೆ ರಿಸರ್ಚ್ ಫೀಲ್ಡ್ ಗಳನ್ನ ನಾವು ನೋಡಿಕೊಂಡಾಗ 70-80% ಪುರುಷರೇ ಇರೋದು ಈ ಒಂದು ಸ್ಟೇಟಸ್ ಕೋ ಏನಿದೆಲ್ಲ ಇದನ್ನ ನಾವು ಚೇಂಜ್ ಮಾಡಬೇಕು ಅಂತ ಹೇಳಿ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಮಹಿಳೆಯರಿಗಾಗಿ ಕೆಲವು ಯೋಜನೆಗಳನ್ನ ತರ್ತೀವಿ ಸೊ ಅದರಲ್ಲಿ ಯಾವ್ದಪ್ಪ ಒಂದು ಯೋಜನೆ ಅಂದ್ರೆ ಪವರ್ ಯೋಜನೆ ಅಂತ ಹೇಳಿ ಕರಿತೀವಿ ಸೊ ಗಿವಿಂಗ್ ಪವರ್ ಟು ವುಮನ್ ಪ್ರಮೋಟಿಂಗ್ ಆಪರ್ಚುನಿಟೀಸ್ ಫಾರ್ ವುಮನ್ ಇನ್ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಎನ್ನುವಂಥದ್ದು ಇದರ ಫುಲ್ ಫಾರ್ಮ್ ಆಗಿರುತ್ತೆ ಉದ್ದೇಶ ಏನು ಯಾವುದೇ ಎಮರ್ಜಿಂಗ್ ಟೆಕ್ನಾಲಜಿಕಲ್ ಇದಿರುತ್ತಲ್ಲ ಸೈನ್ಸ್ ಇರಬಹುದು ಇಂಜಿನಿಯರಿಂಗ್ ಇರಬಹುದು ಇದರಲ್ಲಿ ವುಮನ್ ರಿಸರ್ಚರ್ಸ್ ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಯಾವ್ದ್ರ ಮೂಲಕ ಪ್ರಮೋಟ್ ಮಾಡ್ತಾರೆ ಇದರಲ್ಲಿ ಎರಡು ರೀತಿಯಾದಂತಿದೆ ಒಂದು ಫೆಲೋಶಿಪ್ ಅನ್ನು ಕೊಡ್ತಾರೆ 35-55 ವರ್ಷ ಮಹಿಳೆಯ ಇರಕ್ಕೆ ಇರೋರಿಗೆ 25 ಫೆಲೋಶಿಪ್ ಗಳನ್ನ ನೀಡಲಾಗುತ್ತೆ ವರ್ಷಕ್ಕೆ ಎರಡನೇದೇನಪ್ಪ ಅಂದ್ರೆ ಅವರಿಗೆ ಅನುದಾನವನ್ನ ಕೊಡ್ಕೊಡ್ತಾರೆ ಸೊ ಸರ್ಬ್ ಪವರ್ ಫೆಲೋಶಿಪ್ ಸರ್ಬ್ ಪವರ್ ಸಂಶೋಧನಾ ಅನುದಾನ ಅಂತ ಹೇಳಿ ಎರಡು ರೀತಿಯಂತಹ ಪ್ರೋಗ್ರಾಮ್ಸ್ ಗಳು ಇದೆ ಸರ್ಬ್ ಅಂದ್ರೆ ಏನು ಎಸ್ ಸಿ ಆರ್ ಬಿ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ ಅಂತ ಹೇಳಿ ಕರೀತಾರೆ ಇದು 2008 ಸ್ಥಾಪನೆಯಾದಂತಹ ಒಂದು ಆರ್ಗನೈಸೇಷನ್ ಆಗಿರುತ್ತೆ ಅಲ್ವಾ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ ಅಂತಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟ್ರಿ ಇದೆಯಲ್ಲ ಇದರ ಕಾರ್ಯದರ್ಶಿಗಳು ಸೆಕ್ರೆಟರಿ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಓಕೆ ಸೊ ಹಾಗಾಗಿ ಇದು ಹೈ ಪವರ್ಡ್ ಬಾಡಿ ಅಂತ ಹೇಳಬಹುದು ನೆಕ್ಸ್ಟ್ ಬುಲೆಟ್ಸ್ ಗಳು ಸಣ್ಣ ಕರೆಂಟ್ ಅಫೇರ್ಸ್ ಬಟ್ ಎಕ್ಸಾಮ್ಸ್ ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ನೆಕ್ಸ್ಟ್ ಗ್ರೀನ್ ದೆಹಲಿ ಮೊಬೈಲ್ ಅಪ್ಲಿಕೇಶನ್ ಈ ಗ್ರೀನ್ ದೆಹಲಿ ಮೊಬೈಲ್ ಅಪ್ಲಿಕೇಶನ್ ಅಂದ್ರೆ ಏನಪ್ಪಾ ಅಂದ್ರೆ ಗುಡ್ ಗವರ್ನೆನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸೊ ಗುಡ್ ಗವರ್ನೆನ್ಸ್ ಅಲ್ಲಿ ಆಕ್ಚುಲಿ ಇದಕ್ಕೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಇನ್ಕ್ರೀಸಿಂಗ್ ಪಾರ್ಟಿಸಿಪೇಷನ್ ಆಫ್ ಸಿಟಿಸನ್ಸ್ ಓಕೆ ಸೊ ಸಿಟಿಸನ್ ಪಾರ್ಟಿಸಿಪೇಷನ್ ಗೆ ನಿಮ್ಮ ಎಥಿಕ್ಸ್ ಪೇಪರ್ ಅಲ್ಲಿ ಯಾವ್ದಾದ್ರು ಎಕ್ಸಾಂಪಲ್ ಬೇಕು ನಿಮಗೆ ಅಂತಂದ್ರೆ ನೀವು ಅದನ್ನ ಗ್ರೀನ್ ದೆಹಲಿ ಮೊಬೈಲ್ ಅಪ್ಲಿಕೇಶನ್ ನ ಹೇಳ್ಬೋದು ಸೊ ಗ್ರೀನ್ ದೆಹಲಿ ಮೊಬೈಲ್ ಅಪ್ಲಿಕೇಶನ್ ಏನಪ್ಪಾ ಅಂತಂದ್ರೆ ಯಾವುದೇ ಒಬ್ಬ ಸಿಟಿಸನ್ ಯಾವುದೇ ಒಂದು ಪಲ್ಯೂಟಿಂಗ್ ಆಕ್ಟಿವಿಟಿ ಆತನಿಗೆ ಕಾಣಿಸ್ತು ಅಂತ ಇಟ್ಕೊಳ್ಳಿ ಯಾರೊಬ್ರು ಗಾರ್ಬೇಜ್ ಡಂಪ್ ಮಾಡ್ತಾರಂತದಿರ್ಬೋದು ಅಥವಾ ಕಾರ್ಪೊರೇಷನ್ ಅವರು ಕ್ಲೀನ್ ಮಾಡದಿರೋದಿರ್ಬೋದು ಯಾರೋ ಗಾರ್ಬೇಜ್ ಅನ್ನ ಬರ್ನ್ ಮಾಡ್ತಾರಂತದಿರ್ಬೋದು ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ ವಿಷಾನಿಲ್ಲ ಹೊರಸುಸ್ತಾರಂತದಿರ್ಬೋದು ಈ ತರ ಯಾವುದೇ ಒಂದು ರೀತಿಯಾದಂತಹ ಆಕ್ಟಿವಿಟಿ ಅವ್ರಿಗೆ ಕಂಡು ಬಂತು ಅಂತಂದ್ರೆ ಏನ್ ಮಾಡಬಹುದು ಅವರು ಅದನ್ನ ಫೋಟೋ ತಗೋಬಹುದು ವಿಡಿಯೋ ತಗೊಳ್ಬಹುದು ಇದನ್ನ ಡೈರೆಕ್ಟ್ ಆಗಿ ಗವರ್ಮೆಂಟ್ ಕಳಿಸ್ಬೋದು ಕಳಿಸಿದಾಗ ಏನಾಗುತ್ತೆ ಅಲ್ಲಿರುವಂತಹ ಆಫೀಸರ್ಸ್ ಇದಕ್ಕೆ ರೆಸ್ಪಾಂಡ್ ಮಾಡಿ ಅವರು ಅದನ್ನ ಕ್ಲೋಸ್ ಮಾಡ್ತಾರೆ ಕೇಸ್ ನ ಓಕೆ ಇದನ್ನ ನಾವು ಮಾಡ್ತಾ ಇರೋದು ಯಾವ್ದ್ರ ಮೂಲಕ ಗ್ರೀನ್ ಡೆಲ್ಲಿ ಆಪ್ ಅಂತ ಹೇಳಿ ಕರಿತೀವಿ ಇದರ ಮೂಲಕ ನಾವು ಮಾಡ್ತಾ ಇದ್ದೀವಿ ಓಕೆನಾ ಇದು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇಂಟರ್ನೆಟ್ ಗಾಗಿ ಸುರಕ್ಷಿತ ಅಪ್ಲಿಕೇಶನ್ ಸೊ ಎಲ್ಲರೂ ಏನ್ ಮಾಡ್ತಾರೆ ಸಾಕಷ್ಟು ಅಪ್ಲಿಕೇಶನ್ಸ್ ಗಳನ್ನ ಯೂಸ್ ಮಾಡ್ತಿದ್ರಿ ಎಸ್ಪೆಷಲಿ ವಾಟ್ಸ್ಆಪ್ ಇರಬಹುದು ಫೇಸ್ಬುಕ್ ಇರಬಹುದು ಇವುಗಳೇನಂತ ಕರಿತೀವಿ ಮೆಸೆಂಜರ್ಸ್ ಅಂತ ಹೇಳಿ ಕರಿತೀವಿ ಸೊ ಈ ರೀತಿಯಂತಹ ಮೆಸೆಂಜರ್ಸ್ ಗಳನ್ನ ಇವತ್ತು ಎಲ್ಲರೂ ಯೂಸ್ ಮಾಡ್ತಾರೆ ಅಂದ್ರೆ ಇಟ್ ಯೂಸ್ ಯುಬಿಕ್ವಿಟಸ್ಲಿ ಸೊ ಇದು ಏನ್ ಮಾಡ್ತಿದೆ ಅಂತಂದ್ರೆ ಭಾರತೀಯ ಸೇನೆ ಆಫೀಸರ್ಸ್ ಕೂಡ ಯೂಸ್ ಮಾಡ್ತಿದ್ದಾರೆ ಸೊ ಇದೇನಾಗಿರುತ್ತೆ ಜನರಲ್ ಆಗಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಆಗಿರುತ್ತೆ ಓಕೆ ಬಟ್ ಆದ್ರೂ ಕೂಡ ಏನಾಗುತ್ತೆ ಈ ಒಂದು ಸೆನ್ಸಿಟಿವ್ ಸೆಕ್ಟರ್ ನಲ್ಲಿ ಓಕೆ ಆರ್ ಬಿ ಅಂತ ಒಂದು ಸೆನ್ಸಿಟಿವ್ ಸೆಕ್ಟರ್ ಯೂಸ್ ಮಾಡ್ತಿರೋದ್ರಿಂದ ಇವ್ರಿಗೆ ಇವ್ರದೇ ಆದಂತಹ ಒಂದು ಅಪ್ಲಿಕೇಶನ್ ಇರುವಂತದ್ದು ಒಳ್ಳೇದು ಸೊ ಅದಕ್ಕಾಗಿ ಏನ್ ಮಾಡ್ತೇವೆ ಭಾರತೀಯ ಸೇನೆಯವರು ಒಂದು ಅಪ್ಲಿಕೇಶನ್ ನ ಡೆವಲಪ್ ಮಾಡಿದ್ದಾರೆ ಏನು ಇದರ ಅಪ್ಲಿಕೇಶನ್ ಹೆಸರಪ್ಪ ಅಂತಂದ್ರೆ ಸಾಯಿ ಎಸ್ ಎ ಐ ಅಂತ ಹೇಳಿ ಸೊ ಎಸ್ ಎ ಅಂತಂದ್ರೆ ಏನು ಸೆಕ್ಯೂರ್ ಅಪ್ಲಿಕೇಶನ್ ಫಾರ್ ಇಂಟರ್ನೆಟ್ ಅಂತ ಹೇಳಿ ಸೊ ಓಕೆ ಇದೇನಾಗುತ್ತೆ ಇದು ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಮೆಸೇಜಸ್ ಇರುತ್ತೆ ಸೊ ಮೆಸೇಜಸ್ ಇರಬಹುದು ವಿಡಿಯೋ ಇರಬಹುದು ಇದರ ಮೂಲಕ ಕಳಿಸಬಹುದು ಸೊ ಇದನ್ನ ಡೆವಲಪ್ಮೆಂಟ್ ಮಾಡಿರೋದ್ ಯಾರಪ್ಪ ಅಂತಂದ್ರೆ ಭಾರತೀಯ ಸೇನೆಯಲ್ಲಿ ಕರ್ನರ್ ಆಗಿರುವಂತಹ ಸಾಯಿ ಶಂಕರ್ ಓಕೆ ಸೊ ಇವರ ಹೆಸರು ಕೂಡ ಸಾಯಿ ಆ ಅಪ್ಲಿಕೇಶನ್ ಹೆಸರು ಕೂಡ ಸಾಯಿ ಇದು ಕೋಇನ್ಸಿಡೆನ್ಸ್ ಅಲ್ವಾ ನೆಕ್ಸ್ಟ್
ಅಣೆಕಟ್ಟು ಪುನರ್ವಸತಿ ಮತ್ತು ಸುಧಾರಣಾ ಯೋಜನೆ ಓಕೆ ಡ್ರಿಪ್ ಅಂತ ಹೇಳಿ ಕರಿತೀವಿ ಡ್ಯಾಮ್ ರಿಹಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಸೊ ಇದೇನಪ್ಪಾ ಅಂತಂದ್ರೆ ನಮ್ಮಲ್ಲಿ ಸಾಕಷ್ಟು ಡ್ಯಾಮ್ಸ್ಗಳನ್ನ ನಾವು ಹಿಂದಿನ ಯೋಜನೆಗಳಲ್ಲಿ ಬಿಲ್ಡ್ ಮಾಡ್ಕೊಳ್ತಾ ಹೋಗಿದ್ದೀವಿ ಆದರೆ ತೊಂದರೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಇದರ ಮೇಂಟೆನೆನ್ಸ್ಗಾಗಿ ಸಾಕಷ್ಟು ಹಣವನ್ನ ನಾವು ಎತ್ತಿಟ್ಟಿರಲಿಲ್ಲ ಅದಕ್ಕಾಗಿ ಏನಾಗಿದೆ ಈ ಎಲ್ಲಾ ಡ್ಯಾಮ್ಗಳು ಸಾಕಷ್ಟು ಹಾಳಾಗ್ಬಿಟ್ಟಿದೆ ಅಂದ್ರೆ ಶಿಥಿಲ ಆಗ್ತದೆ ಈ ಶಿಥಿಲ ಆಗುವಂತಹ ಡ್ಯಾಮ್ಗಳನ್ನ ಪುನರುಜ್ಜೀವನ ಮಾಡಬೇಕು ಅಂತ ಹೇಳಿ ಸರ್ಕಾರ ಏನ್ ಮಾಡ್ತಿದೆ ಒಂದು ಹೊಸ ಯೋಜನೆಯನ್ನ ತಂದು ಏನಾದ್ರ ಹೆಸರು ಡ್ರಿಪ್ ಅಂತ ಹೇಳಿ ಡ್ಯಾಮ್ ರಿಹಾಬಿಲಿಟೇಷನ್ ಅಂಡ್ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ ಅಂತ ಹೇಳಿ ಓಕೆನಾ ಸೊ ಇದರ ಎರಡನೇ ಹಂತ ಮತ್ತು ಮೂರನೇ ಹಂತವನ್ನ ಈ ಸದ್ಯದಲ್ಲಿಯೇ ಕ್ಯಾಬಿನೆಟ್ ಅನುಮೋದನೆ ಕೊಡ್ತು ಓಕೆ ಅದಕ್ಕಾಗಿ ಇದು ನ್ಯೂಸ್ ಅಲ್ಲಿತ್ತು ಹೆಸರುಗಳನ್ನ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇದು ಧನ ಸಹಾಯ ವರ್ಲ್ಡ್ ಬ್ಯಾಂಕ್ ಮತ್ತು AIIB ಇಂದ ಪಡ್ಕೊಂಡಿದೆ ಓಕೆನಾ ನೆಕ್ಸ್ಟ್ ರಾಷ್ಟ್ರೀಯ ಕಾರ್ಯಕ್ರಮ ಮತ್ತು ಯೋಜನಾ ನಿರ್ವಹಣಾ ನೀತಿ ಚೌಕಟ್ಟು ಅಂತ ಹೇಳಿ ಕರಿತೀವಿ ಸೊ ಇದನ್ NPMF ಅಂತ ಹೇಳಿ ಕರೀತಾರೆ ಸೊ ಏನಿದು NPMF ಅಂತಂದ್ರೆ ಈಗ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಗಳು ನಮ್ಮಲ್ಲಿ ಏನ್ ಬರ್ತಾ ಇದೆಯಲ್ಲ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗ್ತಾರಂತದ್ದು ಸೊ ಇನ್ಫ್ರಾಸ್ಟ್ರಕ್ಚರ್ಗೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಹೋಗ್ತಾ ಇರೋದ್ರಿಂದ ಈ ಪ್ರೊಸೀಜರ್ಸ್ ಮತ್ತು ಪ್ರಾಸೆಸಸ್ ಏನಿದೆಯಲ್ಲ ಇದರಲ್ಲಿ ನಾವು ಇದನ್ನ ಸ್ಟ್ರೀಮ್ ಲೈನ್ ಮಾಡ್ಕೋಬೇಕಾದಂತಹ ಒಂದು ಉದ್ದೇಶ ಇದೆ ಓಕೆ ಸೊ ಸ್ಟ್ರೀಮ್ ಲೈನ್ ಮಾಡ್ಕೋಬೇಕಾದಂತಹ ಒಂದು ಅನಿವಾರ್ಯತೆ ನಮಗೆ ಇದ್ದಿದ್ರಿಂದ ಏನ್ ಮಾಡ್ತು ನೀತಿ ಆಯೋಗ ಮತ್ತು ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಈ ಎರಡು ಸಂಸ್ಥೆಗಳು ಸೇರ್ಕೊಂಡು ಒಂದು ಯೋಜನೆಯನ್ನು ಬಂತು ಒಂದು ಫ್ರೇಮ್ವರ್ಕ್ ಅನ್ನ ತಂದ್ರು ಏನಿದನ್ನ ಹೆಸರು ಅಂತಂದ್ರೆ ರಾಷ್ಟ್ರೀಯ ಕಾರ್ಯಕ್ರಮ ನ್ಯಾಷನಲ್ ಪ್ರೋಗ್ರಾಮ್ ಮತ್ತು ಯೋಜನಾ ನಿರ್ವಹಣಾ ನೀತಿ ಓಕೆ ಸೊ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಪ್ರೋಗ್ರಾಮ್ಸ್ ಅಲ್ವಾ ಫ್ರೇಮ್ವರ್ಕ್ ಸಾರಿ ಸೊ ಇದನ್ನ ಹೊರಗೆ ತಂದಿದ್ದಾರೆ ಇದರ ಉದ್ದೇಶ ಏನು ಅಂತಂದ್ರೆ ಮೂಲಸೌಕರ್ಯ ಏನ್ ಯೋಜನೆಗಳಿದಾವಲ್ಲ ಅದರ ಅನುಷ್ಠಾನ ಇದರಲ್ಲಿ ಅನುಷ್ಠಾನದಲ್ಲಿ ಬರುವಂತಹ ರೆಫಾರ್ಮ್ಸ್ ನ ಮಾಡುವಂಥದ್ದು ಓಕೆ ಸೊ ಯಾವ ಪ್ರೊಸೆಸಸ್ ಗಳನ್ನ ನಾವಿಲ್ಲಿ ಫಾಲೋ ಮಾಡ್ತಾ ಇದೀವಿ ಅದು ಟೆಂಡರಿಂಗ್ಗೆ ಇರಬಹುದು ಅಥವಾ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ಗೆ ಇರಬಹುದು ಓಕೆ ಇದೆಲ್ಲದಕ್ಕೂ ನಾವು ಒಂದು ಸ್ಟ್ಯಾಂಡರ್ಡೈಸ್ಡ್ ಪ್ರೊಸೆಸ್ ಗಳನ್ನ ಸೆಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಓಕೆ ಸೊ ಇಲ್ಲಿ ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಬಗ್ಗೆ ಕೆಲವು ಮಾಹಿತಿಗಳನ್ನ ನೋಡೋಣ ಇದು 1997ರಲ್ಲಿ ಭಾರತ ಸರ್ಕಾರ ಮತ್ತು ಕೈಗಾರಿಕೆಗಳು ಜಂಟಿಯಾಗಿ ಸ್ಥಾಪನೆ ಮಾಡಿದೆ ಇದು ಒಂದು ಇಂಡಸ್ಟ್ರಿ ಲೆಡ್ ಬಾಡಿ ಅಂತ ನಾವು ಹೇಳಬಹುದು ಓಕೆನಾ ಸೊ ನೋಡಲ್ ಸಚಿವಾಲಯ ಯಾವ್ದಿದೆ ಇದಕ್ಕೆ ಅಂತಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಓಕೆ ಸೊ QCI ಅಧ್ಯಕ್ಷರನ್ನ ಭಾರತದ ಕೈಗಾರಿಕೋದ್ಯಮಿಗಳ ಶಿಫಾರಸಿನ ಮೇಲೆ ಪ್ರಧಾನಮಂತ್ರಿಯವರು ನೇಮಕ ಮಾಡ್ತಾರೆ ಓಕೆ ಸೊ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾದು ಆಕ್ಚುಲಿ ಇದೇನಪ್ಪ ಆಕ್ಚುಲಿ ಏನ್ ಕೆಲಸ ಮಾಡುತ್ತೆ ಇದು ಭಾರತದಲ್ಲಿ ರಾಷ್ಟ್ರೀಯ ಗುಣಮಟ್ಟ ಅಭಿಯಾನದ ಮೂಲಕ ಗುಣಮಟ್ಟದ ಸುಧಾರಣೆಗೆ ಒತ್ತನ್ನು ನೀಡುವಂಥದ್ದು ಓಕೆ ಸೊ ಕ್ವಾಲಿಟಿ ಅಂತ ಏನ್ ನಾವು ಕರಿತೀವಲ್ವಾ ಇದಕ್ಕೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಉತ್ತೇಜನವನ್ನ ಕೊಡುವಂಥದ್ದು ಈಗ ಸಿಕ್ಸ್ ಸಿಗ್ಮಾ ಇದು ಒಂದು ಕ್ವಾಲಿಟಿ ಅಲ್ವಾ ಸಿಕ್ಸ್ ಸಿಗ್ಮಾ ಸರ್ಟಿಫಿಕೇಶನ್ ಅಂದ್ರೆ ಇದು ಕ್ವಾಲಿಟಿ ಇದೆ ಅಂತ ಅರ್ಥ ಕೆಲವು ಇದನ್ನ ಹೇಳ್ತೀವಿ ISO ಸರ್ಟಿಫಿಕೇಶನ್ ಅಂತ ಹೇಳ್ತೀವಿ ಕರಿತೀವಿ ಸೊ ISO ಸರ್ಟಿಫಿಕೇಶನ್ ಅಂದ್ರೆ ಏನು ಕ್ವಾಲಿಟಿ ಇದೆ ಅಂತ ಅರ್ಥ ಈಗ ಗೋಲ್ಡ್ಗೆ ಏನಂತ ಕರಿತೀವಿ ಹಾಲ್ ಮಾರ್ಕ್ ಅಂತ ಹೇಳಿ ಕರಿತೀವಿ ಸೊ ಈ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಮಾಡಿದಂಥವ್ರು ಯಾರು ಅದನ್ನ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾದವರು ಮಾಡ್ತಾ ಹೋಗ್ತಾರೆ ಓಕೆನಾ ಸೊ ಇದು ಇವರ ಆಕ್ಚುಯಲ್ ಕೆಲಸಗಳು ಆಗಿರುತ್ತೆ ಮತ್ತು ಓವರ್ ಆಲ್ ಆಗಿ ಅಕ್ರೆಡಿಟೇಷನ್ ಮತ್ತು ಈಗ ಏನು ಮಾನ್ಯತೆ ಕೊಡುವಂತಹ ಒಂದು ಮಾನದಂಡಗಳಿಗೆ ಏನು ಡೆವಲಪ್ಮೆಂಟ್ ಮಾಡಬೇಕು ಅದನ್ನು ಕೂಡ ಡೆವಲಪ್ಮೆಂಟ್ ಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ ಯಾರು ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾದವರು ನೆಕ್ಸ್ಟ್ ಆಪರೇಷನ್ ಮೇರಿ ಸಹೇಲಿ ಹ್ಯಾಸ್ ಬಿನ್ ಲಾಂಚ್ಡ್ ಸೊ ಮೇರಿ ಸಹೇಲಿ ಅಂತಂದ್ರೇನಪ್ಪ ರೈಲುಗಳಲ್ಲಿ ಪ್ರಯಾಣಿಸುವಂತಹ ಮಹಿಳಾ ಪ್ರಯಾಣಿಕರಿಗೆ ಸುರಕ್ಷತೆಯನ್ನು ಒದಗಿಸುವಂತಹ ಉದ್ದೇಶದಿಂದ ಆಪರೇಷನ್ ಮೇರಿ ಸಹೇಲಿಯನ್ನ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಇವರು ಲಾಂಚ್ ಮಾಡಿದ್ದಾರೆ ಓಕೆ ಹೆಸರಷ್ಟೇ ಮುಖ್ಯ ನೆನ್ಪಿಟ್ಕೊಳ್ಳಿ ಕೂ ಆಪ್ ಓಕೆ ಸೊ ಕೂ ಆಪ್ ಅಂತ ಏನಂತ ಕರೀತಾರೆ ಇದನ್ನ ಭಾರತದ ಟ್ವಿಟರ್ ಅಂತ ಹೇಳಿ ಕರೀತಾರೆ ಓಕೆ ಸೊ ಕೂ ಅಂತ ಹೇಳಿ ಕರೆದಿದ್ದಾರೆ ಸೊ ಇದು ಇದರ ಒಂದು ಅನನ್ಯತೆ ಏನಪ್ಪಾ ಅಂತಂದ್ರೆ ಈಗ ಆತ್ಮ ನಿರ್ಭರ ಭಾರತ ಅಡಿಯಲ್ಲಿ ಏನ್ ಕಾಂಪಿಟಿಷನ್ ಅನ್ನು ಲಾಂಚ್ ಮಾಡಿದ್ರು ಅದರಲ್ಲಿ ಇದು ಮೊದಲನೆಯ ಸ್ಥಾನವನ್ನ ಪಡೆದುಕೊಂಡಿದೆ ಓಕೆನಾ ಸೊ ಕ್ಯೂ ಆಪ್ ಅನ್ನ ಅಭಿವೃದ್ಧಿ ಪಡಿಸಿದವರು ಯಾರು ಅಂತಂದ್ರೆ ಅಪ್ರಮೇಯ ರಾಧಾಕೃಷ್ಣ ಮತ್ತು ಮಯಾಂಕ್ ಬಿಡವತ್ಕ ಓಕೆ ಇದನ್ನ ನಿಮ್ಮ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರೆ ದಯವಿಟ್ಟು ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಓಕೆ ಒಂದು ಆಪ್ ನ ಹೆಸರು ಕೇಳಬಹುದು ಇದು ಯಾವ ರೀತಿಯಾದಂತಹ ಆಪ್ ಅಂತಾನು ಕೇಳಬಹುದು ಇದನ್ನ ಡೆವಲಪ್ ಮಾಡದಂತವ್ರು ಯಾರು ಅಂತ ಕೇಳಬಹುದು ಓಕೆನಾ ಸೊ ಇದು ನೆನ್ಪಿಟ್ಕೊಳ್ಳುವಂತ ಒಂದು ಇಂಪಾರ್ಟೆಂಟ್ ವಿಷಯ ಆಗಿರುತ್ತೆ ಮತ್ತೆ ಯಾವ ಒಂದು ಕಾಂಪಿಟಿಷನ್ ಅಲ್ಲಿ ಇದು ಫಸ್ಟ್ ಪ್ರೈಸ್ ಅನ್ನ ತಗೊಳ್ತು ಆತ್ಮ ನಿರ್ಭರ ಭಾರತ ಸ್ಪರ್ಧೆಯಲ್ಲಿ ಇದು ಫಸ್ಟ್ ಪ್ರೈಸ್ ಅನ್ನ ಪಡೆದುಕೊಂಡಿದೆ ಓಕೆನಾ ಇದನ್ನ ನೆನ್ಪಿಟ್ಕೊಳ್ಳಿ ಓಕೆ
ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿದೆ. ಸಾಕಷ್ಟು ಕವರೇಜ್ ಅನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕರೆಂಟ್ ಅಫೇರ್ಸ್ ಅನ್ನು ಹೊರತರ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಸರ್ ಇದು ಇನ್ಫಾರ್ಮೇಟಿವ್ ಆಗಿದೆ, ನಮಗೆ ಎಕ್ಸಾಮಿನೇಷನ್ಗೆ ತುಂಬಾ ಇಷ್ಟ ಆಗ್ತಿದೆ ನಮಗೆ ಅಂತಂದ್ರೆ, ನೀವು ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ. ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀಬಹುದು, ಏನಾದ್ರು ಇಂಪ್ರೂವ್ಮೆಂಟ್ ನಿಮಗೆ ಬೇಕಿದೆ ಅಂತ ಅನ್ನಿಸ್ತು ಅಂತಂದ್ರೆ, ಅಥವಾ ನಾವು ಬೇರೆ ಯಾವ್ದಾದ್ರು ಒಂದು ಸೀರೀಸ್ ಅನ್ನ ನಿಮಗೆ ಲಾಂಚ್ ಮಾಡಬೇಕು ಅಂತ ಅನ್ನಿಸ್ತು ಅಂತಂದ್ರೆ, ಖಂಡಿತವಾಗ್ ನಾವು ಓಪನ್ ಇದ್ದೀವಿ. ಓಕೆ, ಯಾವುದೇ ರೀತಿಯಂತಹ ಒಂದು ಸೀರೀಸ್ ನ ನಾವು ಲಾಂಚ್ ಮಾಡಬಹುದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಅನ್ನು ಜಾಯಿನ್ ಆಗಿ ಅಲ್ಲಿ ನಾನು ಏನ್ ಮಾಡ್ತೀನಿ, ವಿಡಿಯೋಗಳ ಎಲ್ಲ ಸೀರೀಸ್ ಹಾಕಿರ್ತೀನಿ, ಕೆಲವು ಸರಿ ಪೋಲ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀನಿ, ಮತ್ತೆ ಪೇಪರ್ ಕಟಿಂಗ್ಸ್ ಗಳನ್ನ ಹಾಕ್ತಾ ಇರ್ತೀನಿ, ಮತ್ತು ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ ಮೇಲೆ ಕ್ವಶನ್ಸ್ ಗಳನ್ನ ನಾನು ಹಾಕ್ತಾ ಹೋಗ್ತೀನಿ. ಓಕೆ, ಸೊ ನಮಗೆ ಟೈಮ್ ಸಿಕ್ಕಾಗ ನಾವು ಇದನ್ನೆಲ್ಲ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ದಟ್ ಒಂದು ರೆಪಾಸಿಟರಿ ಆಫ್ ಆಲ್ ದಿ ಆರ್ಟಿಕಲ್ಸ್ ಅಲ್ಲಿಗಿರುತ್ತೆ ನಿಮಗೆ. ಸೊ ನೀವು ಟೈಮ್ ಸಿಕ್ಕಾಗ ನೀವು ಅದನ್ನ ಹೋಗಿ ನೋಡ್ತಾ ಇರಬಹುದು, ಮತ್ತೆ ಹಿಂದಿನ ವಿಡಿಯೋಗಳು ಕೂಡ ಅಲ್ಲಿದೆ. ಓಕೆ, ಸೊ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳ ಬಗ್ಗೆ ತುಂಬಾ ವಿಸ್ತಾರವಾಗಿ ನಾನು ಹಿಂದಿನ ಕ್ಲಾಸ್ ಗಳಲ್ಲಿ ಮಾತಾಡಿದ್ದೀನಿ. ಇದು ನಿಮಗೆ ಕೆ ಎಸ್ ಪ್ರಿಲಿಮ್ಸ್ ಇರಬಹುದು, ಮೇನ್ಸ್ ಇರಬಹುದು, ಪಿ ಸಿ ಪಿ ಎಸ್ ಐ ಎಕ್ಸಾಮ್ ಇರಬಹುದು, ಎಫ್ ಡಿ ಎಸ್ ಡಿ ಎಕ್ಸಾಮ್ ಇರಬಹುದು, ಎಲ್ಲದಕ್ಕೂ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಜಸ್ಟ್ ವಿಡಿಯೋ ನೋಡ್ರೆ ನಿಮ್ಗೆ ಅದ್ರ ಆಕ್ಚುಲಿ ಕ್ವಾಲಿಟಿ ಏನಪ್ಪ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಉದ್ದೇಶ ಏನು ಅಂತಂದ್ರೆ, ಅತಿ ಹೆಚ್ಚಿನ ಮಟ್ಟದಲ್ಲಿ ಇನ್ಫಾರ್ಮೇಶನ್ ತಂದು ಡಂಪ್ ಮಾಡಿ ನಿಮಗೆಲ್ಲ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶ ಇಲ್ಲಿ ಇಲ್ಲ. ಇಲ್ಲಿ ಉದ್ದೇಶ ಏನು, ಕರೆಂಟ್ ಅಫೇರ್ಸ್ ಅನ್ನ ಯಾವ ರೀತಿಯಲ್ಲಿ ನೀವು ಕಲಿಬೇಕು, ಎಂಜಾಯ್ ಮಾಡೋ ರೀತಿಯಲ್ಲಿ ಯಾವ ರೀತಿ ಕಲಿಬೇಕು, ಲಿಂಕ್ ಗಳನ್ನ ಯಾವ ರೀತಿ ಮಾಡ್ಕೊಳ್ತಾ ಹೋಗ್ಬೇಕು, ಸೊ ದಟ್ ಪೇಪರ್ ರೀಡಿಂಗ್ ಸ್ಕಿಲ್ಸ್ ಏನಿದೆಯಲ್ಲ ಇದು ನಿಮ್ಗೆ ಹೆಚ್ಚು ಬೆಟರ್ ಆಗ್ತಾ ಹೋಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಮಾಡಿರುತ್ತೆ. ಓಕೆನಾ? ಸೊ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಇದೇ ರೀತಿಯಲ್ಲಿ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ. ಓಕೆ, ಥ್ಯಾಂಕ್ ಯು.